ಆಕಾಶವಾಣಿ ಕ್ಷಿತಿಜ ಲಿಟ್ರರಿ ಗುರು ವಿಶೇಷ ಕಾರ್ಯಕ್ರಮ ಈ ವಾರದ ಅತಿಥಿ ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಂ ಮನು ಬಳಿಗಾರ್ ಅವರು ಇವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಾರೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಕೇಳುಗರೆ ಮತ್ತೊಂದು ಸಂಚಿಕೆ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ವಿಶೇಷ ಸಂವಾದ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇವತ್ತಿನ ನಮ್ಮ ಅತಿಥಿ ಯಾರು ಅನ್ನೋ ಕುತೂಹಲ ನಿಮಗೆಲ್ಲ ಇರುತ್ತೆ ಹೌದು ನಾಡು ಕಂಡಂತಹ ಅಪರೂಪದ ಸಾಹಿತಿ ಸಂಘಟಕ ಆಡಳಿತಗಾರ ನಾಡೋಜ ಡಾಕ್ಟರ್ ಮನು ಬಳಗಾರವರು ಅವರಿಗೆ ತಮ್ಮೆಲ್ಲರ ಪರವಾಗಿ ಮೊದಲು ಕ್ಷಿತಿಜ ಈ ಲಿಟರರಿ ಗುರು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ವಿಶೇಷ ಕಾರ್ಯಕ್ರಮ ಅನೇಕ ಸಾಹಿತ್ಯ ದಿಗ್ಗಜರು ಈ ಒಂದು ವೇದಿಕೆಗೆ ಬಂದು ಹೋಗಿದ್ದಾರೆ ಹೇಗೆ ಅನಿಸ್ತಾ ಇದೆ ತಮಗೆ ನನಗೆ ನಿಜವಾಗಲೂ ಖುಷಿ ಹಾಗೂ ಹೆಮ್ಮೆ ಅನಿಸ್ತಾ ಇದೆ ಮೊಟ್ಟ ಮೊದಲೇದಾಗಿ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕಾಗಿ ಡಾಕ್ಟರ್ ನಿರ್ಮಲಾ ಇಲಿಗಾರ್ ಹಾಗೂ ಅವರೆಲ್ಲ ಅಧಿಕಾರಿ ಸಹೋದ್ಯೋಗಿಗಳು ಮತ್ತು ಸಿಬ್ಬಂದಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಓದುಗರಲ್ಲಿ ಕೇಳುಗರಲ್ಲಿ ಮತ್ತೆ ನೋಡುಗರಲ್ಲಿ ಈ ಸಾಹಿತ್ಯದ ಸದಾಭರುಚಿಯನ್ನು ಬೆಳೆಸೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ನಿಮ್ಮಂತಹ ಹಿರಿಯರು ದಿಗ್ಗಜರು ಬಂದು ನಮ್ಮ ಸಾಹಿತ್ಯಾಸಕ್ತರ ಒಂದು ಪ್ರೇರಣೆಯಾಗಿ ನಿಲ್ತೀರಿ ಅನ್ನೋ ಭರವಸೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರವೇಶಿಸೋಣ ಮೂಲತಃ ಕಾರ್ಯಕ್ರಮದ ಮೂಲ ಉದ್ದೇಶ ಸಾಹಿತ್ಯದ ಸಂವಾದ ಆಗಿರೋದ್ರಿಂದ ಈ ದಿಗ್ಗಜರ ಬದುಕು ಮತ್ತು ಬರಹ ಇದರ ಸುತ್ತನೇ ಇರುತ್ತೆ ಅಂತ ಹೇಳ್ತಾ ನಮ್ಮ ಕೇಳುಗರು ತಮ್ಮ ಅಭಿಪ್ರಾಯದ ಮುಖೇನ ನಮಗೆ ಒಳ್ಳೆಯ ಒಂದು ಪ್ರೇರಣೆಯನ್ನು ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಪ್ರೋತ್ಸಾಹದ ನುಡಿಗಳನ್ನು ಆಡ್ತಾ ಇದ್ದೀರಾ ಅದಕ್ಕೆ ನಿಮ್ಮೆಲ್ಲರಿಗೂ ಮೊದಲು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಇವತ್ತಿನ ಅತಿಥಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತೀನಿ ಮನು ಬಳಗಾರ್ ಸರ್ ತಾವು ಸಾಹಿತಿಯಾಗಿ ಈಗಾಗಲೇ ಮೂವತ್ತಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಅರ್ಪಿಸಿ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದೀರಾ ಬಹುಶಃ ನೀವು ಕಾಂಟ್ರಿಬ್ಯೂಟ್ ಮಾಡಿದಂತ ನೀವು ಕೊಟ್ಟಂತಹ ಕನ್ನಡ ಲೋಕದ ಕಾರ್ಯಕ್ರಮಗಳಲ್ಲಿ ನಾವು ಹೇಳೋದಾದರೆ ಕತೆಗಳು ಐದು ಮತ್ತು ಕವನ ಸಂಕಲನಗಳು ಆರು ಮತ್ತು ಪ್ರಬಂಧಗಳ ಸಂಕಲನಗಳು ಮೂರು ಒಂದು ನಾಟಕ ರಚನೆ ಆಮೇಲೆ ಜೀವನ ಚರಿತ್ರೆಗಳು ನಾಲ್ಕು ಹಾಗೆಯೇ ಇದರ ಜೊತೆಗೆ ಸಂಪಾದಕೀಯ ಮತ್ತು ಅನುವಾದಗಳ ಸಾಹಿತ್ಯವನ್ನು ಕೂಡ ತೊಡಗಿಸಿಕೊಂಡಿರೋದು ಇದರ ಜೊತೆಗೆ ನಿಮ್ಮ ಹಲವು ಸಣ್ಣ ಕಥೆಗಳು ಮತ್ತು ಕವನಗಳು ಹಲವಾರು ವಿಶ್ವವಿದ್ಯಾನಿಲಯಕ್ಕೆ ಪಠ್ಯಕ್ರಮಗಳಾಗಿ ರೂಪುಗೊಂಡಿರೋದು ಕುತೂಹಲ ಅನ್ಸೋದು ನಿಮ್ಮ ಮಹಾರಾಷ್ಟ್ರದ ಕೆಲವು ಶಾಲೆಗಳಲ್ಲೂ ಕೂಡ ತಮ್ಮ ಪುಸ್ತಕಗಳು ಮತ್ತು ಕೃತಿಗಳು ಪಾಠಶಾಲೆಗಳಲ್ಲಿ ಓದ್ತಾ ಇದೆಲ್ಲ ಹಿನ್ನೆಲೆಯಲ್ಲಿ ನೀವು ಬರಿತಾ ಇದ್ದೀರಾ ಬರಹಕಾರರಾಗಿ ರೂಪಿಸಿಕೊಂಡಿದ್ದೀರಾ ಹಲವಾರು ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ನಿಮ್ಮ ಆ ಮೂಲ ದ್ರವ್ಯ ಅನ್ನೋದಕ್ಕಿಂತಲೂ ಯಾಕೆ ಬರೀತೀರಾ ಅನ್ನೋದು ನನ್ನ ಪ್ರಶ್ನೆ ನನ್ನ ಮಾಹಿತಿಯನ್ನು ಈಗಾಗಲೇ ನಿರ್ಮಲಾ ಅವರು ಮತ್ತು ಶಶಿಕಾಂತ್ ಭೂಮಿಗಟ್ಟಿ ಅವರು ಈ ಸಂಬಂಧವಾಗಿ ಕ್ರೋಢೀಕರಿಸಿಬಿಟ್ಟಿದಿರಿ ಇಷ್ಟೊಂದು ಆಸಕ್ತಿಯಿಂದ ತಾವು ಕೇಳ್ತೀರಿ ಅಂದ್ರೆ ನನಗೆ ಪ್ರೇರಣೆ ಅಥವಾ ನನ್ನದು ಯಾರು ಮೂಲ ಯಾರು ಅಂತ ಕೇಳಿದ್ರಿ ತಾವು ಬಹಳ ಒಳ್ಳೆ ಪ್ರಶ್ನೆ ಇದು ಯಾಕಂತಂದ್ರೆ ಯಾವುದೇ ಒಬ್ಬ ಬರಹಗಾರ ರೂಪುಗೊಳ್ಬೇಕಾದ್ರೆ ಏನಾದರೂ ಹೆಚ್ಚಿನ ಸಂವೇದನೆಗಳು ಇದ್ದೇ ಇರ್ತವೆ ಪ್ರೇರಣೆಗಳು ಇರ್ತಾವೆ ಪ್ರಭಾವಗಳು ನನ್ನ ಮಟ್ಟಿಗೆ ನನ್ನ ಕುಟುಂಬ ಮೊದಲೇದು ಅದರಲ್ಲಿಯೂ ನನ್ನ ತಂದೆ ತಾಯಿ ನನ್ನ ಇಡೀ ಕುಟುಂಬ ಹಾಗೂ ನಮ್ಮೂರು ಸಿಗ್ಲಿ ಹಳೆಯ ಧಾರವಾಡ ಜಿಲ್ಲಾ ಈ ಗದಗ ಜಿಲ್ಲಾ ಅಲ್ಲಿಯ ಪರಿಸರ ಆಮೇಲೆ ಧಾರವಾಡದ ಪರಿಸರ ಸುತ್ತಮುತ್ತಲು ನಾನು ನೌಕರಿ ಮಾಡಿದಂಥದ್ದು ಮಂಗಳೂರು ಗುಲ್ಬರ್ಗ ಬಿಜಾಪುರ ಬೆಳಗಾವಿ ಹೀಗೆ ಮೈಸೂರು ಬೆಂಗಳೂರು ಈಗೆಲ್ಲ ಕಡೆ ಭಾಳಷ್ಟು ಕಡೆ ಕೆಲಸ ಮಾಡಿದ್ದೀನಿ ನಾನು ಅಲ್ಲಿಯ ವಾತಾವರಣ ಬಾಲ್ಯದಲ್ಲಿಯೇ ನನಗೆ ಕಲಿಸಿದ ಗುರುಗಳ ಪ್ರಭಾವ ನಾನು ನಮ್ಮ ಊರ ಲೈಬ್ರರಿಯಲ್ಲಿ ಸರ್ಕಾರಿ ಸಣ್ಣ ಗ್ರಂಥಾಲಯ ಇದೆ ನಮ್ಮ ಅಲ್ಲಿ ಹೋಗಿ ನಾನು ಓದ್ತಿದ್ದಂಥ ಕಾದಂಬರಿಗಳು ಗದಗ ತಕ್ಷಣ ಸ್ವಲ್ಪ ಇಂಟ್ರಪ್ಟ್ ಮಾಡ್ತೀನಿ ತಕ್ಷಣ ನಮಗೆ ನೆನಪಾಗೋದು ಸಹಕಾರ ವಲಯದ ತೊಟ್ಟಿಲು ಅಂತ ಕೇಳ್ತಾರೆ ಗದಗದಲ್ಲಿ ಇರುವಂತಹ ಸಾಹಿತ್ಯಗಳು ಪ್ರಕಟನಕಾರರು ನೇಕಾರರು ಅಂತ ಒಂದು ಪ್ರಸಿದ್ಧಿಯಾದಂಥ ಜಿಲ್ಲೆ ಅದು ಹೌದು ಆ ಜಿಲ್ಲೆಯ ಒಂದು ವಾತಾವರಣ ನಿಮ್ಮದು ಪ್ರಗತಿಪರ ರೈತ ಕುಟುಂಬ ಆಮೇಲೆ ನಿಮ್ಮ ತಂದೆಯ ಸ್ವಾತಂತ್ರ್ಯ ಹೋರಾಟಗಾರರು ಇದು ನಿಮ್ಮ ಬರವಣಿಗೆ ಮೇಲೆ ಹೇಗೆ ಹೌದು ನಾ ಏನಲ್ಲ ಗದಗು ಅದು ತೋಂಟದಾರೆ ಮಠದ ಊರು ವೀರೇಶ್ವರ ಪುಣ್ಯಾಶ್ರಮದ ಊರು ಕುಮಾರ ವಯಸ್ಸನ ಬೀಡು ಆದ್ರಿಂದ ಪದವಿಟ್ಟೊಳು ಗಳಿಕೆ ಅಂತೇಳಿ ಕುಮಾರ ವಯಸ್ಸು ಬಹಳ ಸುಪ್ರಸಿದ್ಧನಾಗಿದ್ದಾನಲ್ಲ ಮಹಾಕವಿ ಅವರು ನೆನೆದಾಗ ನಮ್ಗೆ ಆಗುತ್ತೆ ಕುವೆಂಪು ಅವರು ಕೂಡ ಅದನ್ನೇ ಹೇಳ್ತಾರೆ ಗದುಗಿನ ಭಾರತವನ್ನು ನೆನೆದುಕೊಂಡು ನಾನು ರೋಮಾಂಚನಾಗ್ತೀನಿ ಅಂತೇಳಿ ಹಾಗೆ ಆಮೇಲೆ ನಮ್ಗೆ ಇಡೀ ವಾತಾವರಣ ಏನಿದೆ ನಾವು ಸೌಹಾರ್ದಯುತವಾಗಿರಬೇಕು ತಮ್ಮರ ಹಂಗೆ ನಡ್ಕೋಬೇಕು ಶ್ರೀಮಂತರು ಬಡವರಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಬೇಕು ಕೋಮು ಸೌಹಾರ್ದ ಇವತ್ತೆಲ್ಲರೂ ಪಾಠ ಮಾಡ್ತಾ ಇದ್ದಾರೆ ನಮ್ಮ ಊರು ಮತ್ತು ನಮ್ಮ ಹಳೆಯ ಜಿಲ್ಲೆ ಅದಕ್ಕೆ ಭಾಳ ಸುಪ್ರಸಿದ್ಧವಾದದ್ದು ಹಿಂದೂ ಮುಸ್ಲಿಮ್ ಇರ್ಬೋದು ಅದು ಶರೀಫ್ ಶಿವೋಗಿಗಳು ಗೋವಿಂದ ಭಟ್ರದ್ದು ಇರ್ಬೋದು ಅಥವಾ ಇನ್ನಿತರ ವಚನಕಾರದ್ದು ಆದಾಯ ಮುಂತಾದವರು ಅವ್ರದ್ದು ಇರ್ಬೋದು ಆದ್ದರಿಂದ ನಮಗೆ ಸಹಜವಾಗಿಯೇ ಜಾತ್ಯತೀತ ಮನೋಭಾವ ಒಂದಾಗಿ ಹೋಗುವಂತಹ ವಾತಾವರಣ ಸಿಕ್ತು ಅದು ಎಲ್ಲವೂ ನಮ್ಮ ಮೇಲೆ ಪ್ರಭಾವ ಬೀರಿತು ನಮ್ಮಲ್ಲಿ ಯಾರೋ ನಾವೀಗ ಹಿಂದುಳಿದವರು ಪರಿಶಿಷ್ಟ ಜಾತಿಯವರು ಅದು ಇದು ಮುಸ್ಲಿಮಾನಿರ್ತೀವಲ್ಲ ಅಲ್ಲೆಲ್ಲರೂ ಯಾರ ಕೂಡಿದರು ಅಣ್ಣ ಕಾಕ ಮಾವ ಚಿಗವ್ವ ದೊಡ್ಡವ್ವ ಏನು ಬೇ ತಂಗಿ ಇತ್ಲಾ ಹೊಂಟಿಲ್ಲ ಅಂತ ಅವ್ರು ಯಾವ ಧರ್ಮದಿರ್ತಾರೋ ಯಾವ ಜಾತಿ ಇರ್ತಾರೋ ನಾವು ನಮ್ಕಿಂತ ಸಣ್ಣ ತಂಗಿ ದೊಡ್ಡಕ್ಕಿದ್ರೆ ಅಕ್ಕ ಸ್ವಲ್ಪ ವಯಸ್ಸಾಗಿದ್ರೆ ಚಿಗವ್ವ ಯಾಕೆ ಬೇ ಚಗವ್ ಇತ್ಲಾ ಹೊಂಟಿಲ್ಲ ಅಂತ ಹಂಗೆ ಅಂಥ ಒಂದು ಉತ್ತಮ ವಾತಾವರಣ ಏನಿತ್ತಲ್ಲ ಅದು ನಮ್ಮ ಮೇಲೆ ಭಾಳ ಪ್ರಭಾವ ಬೀರಿತು ಅದನ್ನು ಅರ್ಗಿಸ್ಕೊಂಡು ನಾವು ಮುಂದೆ ಹಂಗೆ ಓದ್ಕೊಂತ ಬರವಣಿಗೆ ಒಂದು ಒಂದಿಷ್ಟು ಪೇಪರ್ ಬರ್ತಿದ್ದು ನಮ್ಮ ಮನೆಗೆ ಒಂದು ಮೂರು ನಾಲ್ಕು ಮಾಸಪತ್ರಿಕೆಗಳು ದಿನಪತ್ರಿಕೆಗಳು ಅವನು ಓದಿದಾಗ ಅದರಲ್ಲಿ ಕತೆಗಳು ಕವನಗಳು ಇರ್ತಿದ್ವು ಓ ಅವನು ಓದ್ತಾ ಓದ್ತಾ ನಾನು ಹಿಂಗೆ ಬರಿಬೋದಲ್ಲ ಒಂದು ನಾಲ್ಕೈದು ವರ್ಷ ಐದನೇ ಒಂಬತ್ತನೇ ಕ್ಲಾಸ್ ತನಕ ಓದ್ಕೊಂತ ಬಂದಿಲ್ಲ ಅವನ್ನ ಒಂಬತ್ತನೇ ಕ್ಲಾಸಿಗೆ ನಾನು ಒಂದು ಕವನ ಬರೆದ ಬಿಟ್ಟೆ ಹತ್ತನೇ ಐತೆ ಇದ್ದಾಗ ಎಸ್ ಎಸ್ ಎಲ್ ಸಿ ಇದ್ದಾಗ ಒಂದು ಕತೆ ಬರದೆ ಕವನ ಮೊದಲ ಆಮೇಲೆ ಕತೆ ಒಂದು ವಸ್ತು ಕವನ ಹೌದು ಈಗ ನಾನು ಇದ್ದೀನಿ ಇದ್ರಲ್ಲಿ ಏನಾದರೂ ತಪ್ಪಾದ್ರೆ ದೇವರೇ ಅದು ನನ್ನ ಪ್ರಯತ್ನ ಇದು ಇದು ಮೊದಲನೇ ಕವನ ಇದನ್ನ ಬರಿತಾ ಇದ್ದೀನಿ ಹಂಗೆ ಆ ತರ ಒಂದು ಬರೆದಿದ್ದೆ ಅದು ವಿಚಿತ್ರ ಅಂದ್ರೆ ಅವಾಗ ಒಂದು ಏನೋ ಅಂತ ಒಂದು ಪತ್ರಿಕೆ ಬರ್ತಿತ್ತು ಗದಗಲಿಂದ ಅದ್ರಾಗ ಅದು ಪ್ರಕಟ ಆಗಿಬಿಡ್ತು ನನಗೆ ಭಯಂಕರ ಇದು ಆತ್ಮವಿಶ್ವಾಸ ಓ ಹಂಗಾರೆ ನಾನು ಬರೀಬಲ್ಲೆ ಅಂತ ಕತೆ ಬರದೆ ಬರಿತಾ ಬರಿತಾ ಬಂದೆ ಈಗ ನಾನು ಒಂದು ಸ್ವಲ್ಪ ಬ್ರೇಕ್ ಮಾಡ್ಬಿಡ್ತೀನಿ ಇಲ್ಲಿ ತಾವು ಹೇಳಿದ್ರಿ ನನ್ನ ಮೊದಲ ಕವಿತೆ ದೇವರ ಜೊತೆಗೆ ಸಂವಾದ ಇತ್ತು ಅಂತ ತಾವು ಅವಿಭಜಿತ ಧಾರವಾಡದ ಜಿಲ್ಲೆಯವರಾಗಿದ್ದರಿಂದ ಧಾರವಾಡದ ಓರ್ವ ಕವಿ ಪದಗಾರುಡಿಗ ಹೌದು ಬೇಂದ್ರೆಯವರ ಕವನನೂ ಕೂಡ ನಾಲ್ಕು ತಂತಿಯಲ್ಲಿ ಬರುವಂತಹ ಒಂದು ಕವಿತೆ ದೇವರ ಜೊತೆಗೆ ಸಂವಾದನೇ ಇರುತ್ತೆ ಕವಿ ನಾನು ನೀನಿನ ಆನು ತಾನಿನ ನಾಕೇ ನಾಕು ತಂದಿ ನನ್ನ ಬಹಳ ಪ್ರೀತಿಯ ಹಾಡೋದು ಬೇಂದ್ರೆ ಅವರು ನೂರಾರು ಹಾಡುಗಳು ಒಂದು ಹದಿನೈದು ಇಪ್ಪತ್ತು ಹಾಡುಗಳನ್ನು ಬಾಯ್ಪಟ್ಟು ಹಾಡ್ತೀನಿ ನಾನು ಚಿತ್ತಿ ಮಳಿ ತತ್ತಿ ಹಾಕತಿತ್ತ ಸ್ವಾತಿ ಮುತ್ತಿ ನೊಳಗ ಅಂತ ಹಿಂಗ ಅತ್ಯಂತ ಪ್ರೀತಿಯ ಕವಿಗಳಲ್ಲಿ ಅವರು ಪ್ರಥಮರು ಅವರು ಮತ್ತು ಕುವೆಂಪು ಅವರು ಎಲ್ಲರದ್ರೆಲ್ಲ ಬಹಳ ಪ್ರೀತಿ ನನಗೆ ಅವರು ತಮ್ಮ ಸಾಹಿತ್ಯದ ಪ್ರಯಾಣವನ್ನ ದಿಟ್ಟ ಹೆಜ್ಜೆಯನ್ನು ಕವಿತೆಯೊಂದಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರು ನಿಜಕ್ಕೂ ಇದು ಅದ್ಭುತವಾದಂತಹ ಒಂದು ಸಂವಾದನೆ ತಾವು ಹೇಳಿದ್ರಿ ಕವಿತೆಯೊಂದಿಗೆ ಪ್ರಾರಂಭ ಮಾಡಿದ್ರಿ ಮತ್ತೆ ಕಥೆಯನ್ನು ಬರೆಯೋಕ್ಕೆ ಶುರು ಮಾಡಿದ್ರಿ ಯಾಕೆ ನೀವು ಕವನದಿಂದ ಕವಿತೆಗೆ ಅಂದರೆ ನನಗೆ ಎರಡರಲ್ಲೂ ನಾನು ಬರಿಬೋದು ಅಂತ ನನಗೆ ಒಂಥರ ಆತ್ಮವಿಶ್ವಾಸ ಬರ್ತಾ ಇತ್ತು ಸಣ್ಣ ಕತೆಗಳನ್ನ ಓದ್ತಿದ್ದೆ ಹಂಗಾರೆ ನಾನು ಬರಿಬೋದಲ್ಲ ಅಂತೇಳಿ ಒಡೆಯುವ ಬಲ್ಬು ಅಂತ ನಾನು ಎಸ್ ಎಸ್ ಎಲ್ ಸಿ ಇದ್ದಾಗ ಒಂದು ಕತೆ ಬರೆದೆ ನನ್ನ ತಮ್ಮ ಒಬ್ಬ ಕಥೆಗಾರ ನಾನು ಬಹಳ ಒಳ್ಳೆಯ ಕಥೆಗಾರ ಶಿವಲಿಂಗು ಬಳಿಗಾರ ಅಂತ ವಕೀಲ ಅವ ಹೇಳೋದು ನಿಮ್ಮ ನಾಲ್ಕು ಕಥಾ ಸಂಕಲನ ಬಂದಿದ್ದರು ಅಣ್ಣಾರೆ ಒದನೇದೇ ನೀವು ಬರೆದಿರಲ್ಲ ಒಡೆಯುವ ಬಲ್ಬು ನಿಮ್ಮ ಶ್ರೇಷ್ಠ ಕತೆಗಳ ಸಾಲಿನಲ್ಲಿ ಅದು ನಿಲ್ತೈತಿ ಅಂತ ಹೇಳ್ತಾನವ ಹಂಗಾಗ ಹೌದು ಹೌದೌದು ಹದಿನೈದು ವರ್ಷ ಇತ್ತು ನನಗೆ ಅವಾಗ ನಾವು ಗಾಢವಾಗಿ ಕಥಾವಸ್ತು ಒಡೆಯುವ ಬಲ್ಬು ಅಂತ ಹಂಗ ಒಂದು ಒಂದು ಘಟನೆ ಸುತ್ತಮುತ್ತಲಾಗುವ ಘಟನಾವಳಿಗಳಿಗೆ ಒಂದು ಕಾಲ್ಪನಿಕ ರೂಪವನ್ನು ಕೊಡಬೇಕು ನಾವು ನಿಜ ಘಟನೆಗಳನ್ನ ತಗೋಬೇಕು ಎಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಅದನ್ನು ಇಟ್ಟುಕೊಂಡು ಹೇಗೆ ಕೆಲವೊಂದು ಚಟುವಟಿಕೆಗಳು ನಡೀತೇವು ಹಳ್ಳಿ ಒಳಗ ಹೊಸದಾಗಿ ಲೈಟ್ ಬಂದಿತ್ತು ಆ ಲೈಟ್ ಬಂದ ಅನುಕೂಲಗಳು ಬಹಳ ಜನರಿಗೆ ಒಬ್ಬರು ಇಬ್ಬರಿಗೆ ಅದು ಅನಾನುಕೂಲನೂ ಆಗಿರ್ತೈತಿ ಅನ್ನೋದು ನನಗೆ ಆಶ್ಚರ್ಯ ಆಗಿಬಿಟ್ಟಿತ್ತು ಪರಮಾಶ್ಚರ್ಯ ಲೈಟ್ ಬಂದಾಗ ಹಾ ಅದಕ್ಕೆ ಹೊಡೆಯೋ ಬಲ್ಬು ಅಂತ ಬಲ್ಬ್ ಯಾಕೆ ಹೊಡಿತಿತ್ತು ಅನ್ನೋದು ಬಹಳ ಕುತೂಹಲಕರವಾದಂತ ವಿಷಯ ಅದು ಆ ನನ್ನ ವಯಸ್ಸಿಗೆ ಕತೆ ಅದಕ್ಕೆ ಕೊಟ್ಟು ಯಾರ ಮನಸ್ಸಿಗೆ ನೋವು ಆಗಬಾರ್ದು ಅಂತ ಅದೇ ಅದು ಯಾಕೆ ಹೊಡಿತಿತ್ತು ಅಂತ ಅವರ ಚಟುವಟಿಕೆಗಳಿಗೆ ಅದು ಅಡ್ಡಾಗಿತ್ತು ಅದರಲ್ಲಿ ಪ್ರತಿಭಟನೆ ಇತ್ತು ಮಾರ್ಗದರ್ಶನ ಇತ್ತು ಹಿಂಗೆ ಹೊಡಿಬಾರದು ಅಂತ ಕವನ ಆಯಿತು ಕಥೆ ಆಯಿತು ಹೌದು ಮತ್ತೆ ನಾಟಕಕ್ಕೆ ಬರ್ತೀವಿ ಹೌದು ಅಂದರೆ ಕತೆ ಕವನ ಇವೆಲ್ಲ ಬರೆಯಲಿಕ್ಕೆ ಶುರು ಮಾಡಿದ ಹದಿನೈದು ವರ್ಷದ ನಂತರ ನಾಟಕ ಬರೆದಿ ನಾನು ನಮ್ಮ ತಾಯಿಯವರು ಅವರು ಅಲ್ಲಿ ಮೈಲಾರ ಮಹದೇವಪ್ಪನವರು ಊರದು ಅವ್ರ ತವರು ಮನೆ ಮೊಟೆಬನ್ನರು ಈಗಿನ ಹಾವೇರಿ ಜಿಲ್ಲೆ ನಮ್ಮ ತಂದೆಯವರಂತೂ ಬಹಳ ದೇಶ ಪ್ರೇಮಿಗಳು ದೇಶಕ್ಕಾಗಿ ನೀನು ಅಂತ ಬರೆಸಿಬಿಟ್ಟರು ಅದು ಮುಂದೆ ಬಂದ ತಕ್ಷಣ ನಮ್ಮ ಮನೆ ನೋಡೋದಕ್ಕಿಂತ ಮೊದ್ಲ ನಾವು ಇದನ್ನು ಓದಬೇಕು ರಾಷ್ಟ್ರೀಯ ಹೌದೌದು ನಮ್ಮ ಮನೆಯ ಲಾಂಛನ ಅದ ದೇಶಕ್ಕಾಗಿ ನೀನು ರಾಷ್ಟ್ರಪತಿಗಿಂತ ರಾಷ್ಟ್ರ ಪ್ರಜ್ಞೆ ಉಳ್ಳ ಪ್ರಜೆ ಮಿಗಿಲು ಪ್ರಧಾನಿಗಿಂತ ವಿಚಾರ ಪ್ರಾಧಾನ್ಯವುಳ್ಳ ಪ್ರಜೆ ಮಿಗಿಲು ಅಂತ ನಮ್ಮ ಅಪರ ಸ್ಲೋಗನ್ ಇವು ಅವ್ರದು ಅಂದ್ರೆ ಅವರು ಅಷ್ಟು ರಾಷ್ಟ್ರ ಭಕ್ತರಾಗಿದ್ರು ಮಹಿಳಾರ ಮಾದೇವಪ್ನವ್ರ ತಂಡ ಅಲ್ಲಿ ಬಂದಾಗ ಅವರಿಗೆ ಅದು ಅಕ್ಕಿ ಜೋಳ ಕಂಬಳಿ ಹಾಸಿಗೆಗಳು ಇವನ್ನೆಲ್ಲ ತೊಗೊಂಡಾಗ ಅವರು ಅಲ್ಲಿ ಜೋಳ ನಿಲುವಿನೊಳಗೆ ಇರ್ತಿದ್ರು ನಮ್ಮೂರಾಗ ಒಂದು ಗವಿ ಅಂತ ಇದೆ ಆ ಗವಿಯೊಳಗೆ ಬಂದ ಇರ್ತಿದ್ರು ಮಹಿಳೆಯರ ಮಾದೇ ಬಹಳ ಜನ ನಮ್ಮ ಸಿಗ್ಲಿ ಒಳಗ ಆಗಿದೆ ಸಾಕಷ್ಟು ಕರೆ ಶಿವಸಂಚಾರ ಸಂಚಾರ ಸಾಣೆಹಳ್ಳಿಯವರು ಪರಮಪೂಜ್ಯ ಪಂಡಿತ ಆರಾಧ್ಯ ಜಗದ್ಗುರುಗಳು ಏನಾದರೂ ಅವರು ಅದನ್ನ ಶಿವ ಸಂಚಾರದ ಮೂಲಕನೂ ಮಾಡ್ಯಾರ ಬೇರೆಯವರು ಆಡಿದ್ದಾರೆ ಧಾರವಾಡದಲ್ಲಿ ಹಾವೇರಿಯಲ್ಲಿ ಬೇರೆ ಬೇರೆ ಕಡೆ ಒಂದು ನೂರಕ್ಕಿಂತ ಹೆಚ್ಚು ನಾನು ಪ್ರಯೋಗಗಳ ಮಹಿಳಾರ ಮಾದೇ ಒಪ್ಪಿನವರ ಬಗ್ಗೆ ಭಾಳ ಹೇಳ್ತಿದ್ರು ನಮ್ಮ ತಂದೆಯವರು ಮತ್ತು ತಾಯಿಯವರು ನಮ್ಮ ದೊಡ್ಡವರು ಅವರು ಅದೇ ಊರವರು ಹಿಂಗಾಗಿ ಅವ್ರ ಮೇಲೆನೆ ಯಾಕೆ ಬರಿಬಾರ್ದು ನಿಜ ಘಟನೆಗಳು ಅದವು ಕಾಂತನ್ನ ಕಳ್ಕೊಂಡ ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ ಶಾಂತಿ ಸಮರದೊಳ ಗುಂಡಿ ನೇಟಿನೊಳು ಮಡಿದ ಮದೇ ಒಪ್ಪ ಸಮ್ಮದ್ ನೋಡಿ ಸಂಹೇಬ್ಂದಿದ್ರು ಹಾಂ ಸಮ್ಮತ್ ಸಾಹೇಬ್ರಂತ ಬರೆದಿದ್ದು ಇದನ್ನು ಹಾಡಕ್ಕೆ ಹತ್ತಿಬಿಟ್ರು ಅಂದರೆ ನಮ್ಗೆ ರೋಮಾಂಚನ ಕಿತ್ತು ಅವರು ನಲ್ವತ್ಮೂರನೇ ಇಶುವಾಗಿ ತೀರಿಕೊಂಡ್ರು ನಮ್ಮ ಅಪ್ಪಾರದ್ದು ನಲ್ವತ್ತೇಳನೇ ಇಶುವಿಗೆ ಮದುವೆ ಆಯಿತು ಆವಾಗ ನಮ್ಮಪ್ಪರಿಗೆ ಅವ್ರದ್ದೊಂದು ಫೋಟೋ ಮತ್ತು ಅವ್ರದ್ದೊಂದು ಸಣ್ಣ ಪುಸ್ತಕ ಕೊಟ್ಟಿದ್ರು ಆಯರಾಗಿ ಸಹ ಹೌದು ಆಯರ ಕೊಟ್ಟಿದ್ದರು ಸ್ವಾತಂತ್ರ್ಯ ಯೋಧರು ನಾವು ಆ ಫೋಟೋ ನೋಡಿ ರೋಮಾಂಚನ ಆಕಿತ್ತು ನನಗೆ ಅಷ್ಟು ಸಣ್ಣ ವಯಸ್ಸಿಗೆನ ಹದಿನೆಂಟು ವರ್ಷಕ್ಕೆ ಸ್ವಾತಂತ್ರ್ಯ ಯೋಧನಾಗಿ ಅಲ್ಲಿ ಸಾಬರಮತಿಗೆ ಹೋಗಿ ಇದ್ದು ಹೆಂಡತಿ ಯಾವಾಗ ಬರೀ ಹದಿನಾರು ವರ್ಷದಕ್ಕೆ ಸಿದ್ದಮ್ಮ ಅವರು ಅವರೂ ಕೂಡ ಅಲ್ಲೇ ಹೋಗಿ ಮಹಾತ್ಮ ಗಾಂಧಿ ಮತ್ತು ಕಸ್ತೂರ್ಬಾ ಅವ್ರ ಜೊತೆಗೆ ಇದ್ರು ಆಶ್ರಮದೊಳಗ ಅಂತ ಸಣ್ಣವರು ಅವರು ಸಿದ್ದಮ್ಮ ಅಂತ ಹೆಸರು ಸಿದ್ಧಮತಿ ಅಂತಿದ್ರು ಗಾಂಧೀಜಿ ಅವರಿಗೆ ಸತ್ಯಾಗ್ರಹಿನಿಧಿ ಮಹಿಳಾ ಹೌದು ಎಪ್ಪತ್ತೆಂಟು ಜನ ಇದ್ರು ಇಡೀ ನಮ್ಮ ಭಾರತ ದೇಶದಿಂದ ಆ ಎಪ್ಪತ್ತೆಂಟು ಜನರಲ್ಲಿ ಗಾಂಧೀಜಿ ಅವ್ರ ಜೊತೆಗೆ ಇದ್ದರಲ್ಲಿ ಮಹಿಳಾರ ಮಾದೇವಪ್ಪನವರು ಇಡೀ ನಮ್ಮ ಕನ್ನಡ ನಾಡಿನಿಂದ ಏಕಮೇವ ಪ್ರತಿನಿಧಿ ಆಮೇಲೆ ನಾವು ದೂರದರ್ಶನಕ್ಕೆ ಅವ್ರದ್ದು ಒಂದು ಸಾಕ್ಷ್ಯ ರೂಪಕ ಮಾಡುವಾಗ ಅವರ ಮೊಮ್ಮಗಳು ಮತ್ತು ಅಳಿಯ ಅವರು ಕೂಡ ಇಲ್ಲಿ ಬೆಂಗಳೂರಲ್ಲೇ ಇರೋದು ಕೂಡ ನಮ್ಮ ಸೌಭಾಗ್ಯ ಮಗಳು ಮತ್ತೆ ಮೊಮ್ಮಗಳು ಅವರ ಹೆಸರು ಕಸ್ತೂರಮ್ಮ ಹೌದು ಕಸ್ತೂರಮ್ಮ ಅದೇ ಹೆಸರು ಮಹಾದೇವ್ ಮತ್ತು ಡಾಕ್ಟರ್ ನರೇಂದ್ರ ಇಬ್ಬರ ಕಸ್ತಮ್ಮ ಈ ನಾಟಕ ಮತ್ತೆ ಅದು ರಂಗರೂಪವಾಗಿ ಆಗಿರೋದು ಕೂಡ ದೊಡ್ಡ ಸಾಧನೆನೇ ಅದಾದ ನಂತರ ಇವೆರಡು ಕತೆ ಆಗ್ಬೋದು ಕವನ ಆಗ್ಬೋದು ನಾಟಕ ಆಗ್ಬೋದು ಅಲ್ಲಿ ನಮ್ಮ ಕ್ರಿಯಾತ್ಮಕತೆ ನಮ್ಮ ಒಂದು ಕಲ್ಪನೆಯನ್ನು ನಾವು ನೀವು ಎಸ್ ಎಬಂಧಕ್ಕೂ ಬರೀತೀರಾ ದಾಖಲೆಗಳನ್ನ ಪುರಾವೆಗಳನ್ನ ಹೊಂದಿರುವಂತ ಮಾಧ್ಯಮ ಹೌದು ಅದಕ್ಕೆ ಹೇಗೆ ನಾವು ಅದಕ್ಕೆ ಬಹಳಷ್ಟು ಓದ್ಬೇಕ್ರಿ ಎಷ್ಟೆಷ್ಟು ಆಳಕ್ಕೆ ಇಳಿಯದೆ ಎತ್ತರಕ್ಕೆ ಏರಲಾರೆ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕು ನೂರು ಇನ್ನೂರು ಪುಸ್ತಕಗಳ ಮುನ್ನೂರು ಪುಸ್ತಕ ಓದಿದ ಮೇಲೆ ಒಂದ್ ಸ್ವಲ್ಪ ಬರೆಯಾಕೆಕ್ ಶುರು ಮಾಡಬೇಕು ನಾವು ಅಲ್ಲಿ ತನಕ ಬರೀಲೇಬಾರದು ನಾವು ಏನು ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷವನ್ನು ನಾನು ಎಸ್ ಎಸ್ ಎಲ್ ಸಿದ್ದಾಗ ಓದಿದ್ದು ಒಂದು ವಾರ ಈ ರವಿವಾರದಿಂದ ಮುಂದಿನ ರವಿವಾರದ ತನಕ ಓದಿದ್ದೆ ನಾನು ಅಷ್ಟು ದೊಡ್ಡ ಕಾದಂಬರಿಯನ್ನು ಹಾಗೆ ಇನ್ನೂವರೆಗೂ ಅದರಲ್ಲಿ ಘಟನಾವಳಿಗಳು ನಾನು ನೆನಪದ ಹಾಗೆ ನಾವು ಮೊದಲೇ ಓದಬೇಕು ಓದೋದು ಅಧ್ಯಯನ ಸಿಗ್ಲತೆ ಅದೇ ನಮ್ಮನ್ನ ಒಬ್ಬ ಬರಹಗಾರನಾಗಿ ಅಥವಾ ಉತ್ತಮ ಬರಹಗಾರನಾಗಿ ಹೇಳ್ಬೋದು ಅಂದರೆ ಯಾರೇ ಬರೀಬೇಕು ಅನ್ನೋರು ಹೆಚ್ಚು ಓದಬೇಕು ಹೌದು ಕೇಳುಗರಲ್ಲಿ ಈಗ ಕ್ಷಿತಿಜ ಕಾರ್ಯಕ್ರಮದ ದಿಗ್ಗಜ ಹೇಳುವ ಹಾಗೆ ನೀವು ಬರವಣಿಗೆ ಶುರು ಮಾಡೋಕ್ಕಿಂತ ಮುಂಚೆ ಹೆಚ್ಚು ಆಳವಾದ ಅಧ್ಯಯನ ಭಾಳ ಸಹಾಯ ಆಗತ್ತೆ ಅನ್ನುವ ಮಾತು ಮತ್ತು ತಾವು ಇಷ್ಟಕ್ಕೆ ನಿಲ್ಲಲ್ಲ ಬಯೋಗ್ರಾಫಿಗೆ ಬರ್ತೀರಾ ಅಂದರೆ ಜೀವನ ಚರಿತ್ರೆಗಳು ಸುಮಾರು ನಾಲ್ಕು ಜೀವನ ಚರಿತ್ರೆಗಳನ್ನು ಅದು ರಾಜಕೀಯವಾಗಿ ಮತ್ತು ರಾಷ್ಟ್ರ ಪ್ರೇಮದ ನೆಲೆಯಲ್ಲಿ ಹೆಸರಿಸಿಕೊಂಡಂಥ ದಿಗ್ಗಜರ ಬಗ್ಗೆ ಜೀವನ ಚರಿತ್ರೆಗಳನ್ನ ಬರೀತೀರಾ ಇವು ಒಂದಕ್ಕೊಂದು ಹೇಗೆ ಪೂರಕ ಆಗುತ್ತೆ ಕೆಲ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಶಿಕ್ಷಣ ಮಂತ್ರಿ ಹಾಗೂ ಅಧ್ಯಕ್ಷರಾದಂಥವರು ಸನ್ಮಾನ್ಯ ಎಸ್ ಆರ್ ಕಂಠಿಯವರು ಅವರು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಏಕೀಕರಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅವರು ಎಸ್ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಏಕೀಕರಣ ಸಮಿತಿಯು ಹಾಗೆ ಇನ್ನೊಬ್ರು ನಮ್ಮ ನೀರ್ ಸಾಬ್ ಅಂತ ಗುರುತಿಸಿಕೊಂಡಂತ ಸನ್ಮಾನ್ಯ ಮನಜೀರ್ ಸಾಬ್ ಅವರು ಇವರಿಬ್ಬರ ಮೇಲೆ ನಾನು ಮೊದಲು ಬರದೆ ನಾನು ಆಮೇಲೆ ನಮ್ಮ ತಂದೆಯವ್ರ ಮೇಲೆ ತೇಜ್ ಬರದೆ ಕಂಠಿಯವ್ರ ಮೇಲೆ ಯಾಕೆ ಬರದೆ ನಾನು ಹೆಸರು ಅಪ್ಪ ಅಪ್ಪ ಅಂತ ಬಹಳ ವಿಶೇಷ ನಾವು ಅವ್ವ ಅನ್ನುವಾಗ ಲಂಕೇಶ್ ಅವರ ಕೃತಿಯನ್ನ ಕೇಳಿದೀವಿ ಅಪ್ಪ ಅಂತ ನಿಮ್ಮ ಕೃತಿಯೂ ಕೂಡ ತುಂಬಾ ವಿಶಿಷ್ಟವಾದದ್ದು ತಂದೆಯ ಕುರಿತಂತೆ ಬರದ ಸಾಹಿತ್ಯ ನಮ್ಮಲ್ಲಿ ಅಪರೂಪ ಹೌದು ಅದಾದ ನಂತರ ತಾವು ಅನುವಾದ ಮತ್ತು ಸಂಪಾದಕೀಯದಲ್ಲಿ ತೊಡಗ್ತೀರ ಅದಕ್ಕೆ ಪ್ರೇರಣೆ ನನ್ನ ಅತ್ಯಂತ ಪ್ರೀತಿಯ ಹೊರಭಾಷೆಯ ಕವಿಗಳಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಪ್ರಮುಖರು ಅವರು ಕವನಗಳನ್ನು ನಾನು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ಇಂಗ್ಲೀಷ್ನಲ್ಲಿ ಓದಿದ್ದೆ ನಾನು ಅದು ಗೀತಾಂಜಲಿ ಇರ್ಬೋದು ಬೇರೆ ಬೇರೆದು ಇರ್ಬೋದು ಆಮೇಲೆ ಇಂಗ್ಲೀಷ್ ಸಾಹಿತ್ಯ ತೊಗೊಂಡು ಅಧ್ಯಯನ ಮಾಡಿದ್ರಿಂದ ನಾನು ಅನುವಾದ ಮಾಡಬೇಕಲ್ಲ ಒಂದಿಷ್ಟು ಅಂತ ಹೇಳಿ ನನಗೆ ಖುಷಿ ಅನ್ನಿಸ್ತಿತ್ತು ಅವರು ಮೊದಲು ದೊಡ್ಡ ದೊಡ್ಡ ಕವನಗಳನ್ನು ಮಾಡಿಬಿಟ್ಟೆ ಅದು ಪತ್ರಿಕೆಗಳಿಗೆ ಕಳಿಸಿದೆ ಅವೆಲ್ಲ ಪ್ರಕಟ ಆಗ್ತಾಯಿದ್ವು ಹೀಗಾಗಿ ನನಗೆ ಅನಿಸ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಅರವತ್ತು ವರ್ಷ ಆದಮೇಲೆ ಇದು ಬೇಕಾಗಿಲ್ಲ ಅನುಮತಿ ಅವ್ರದ್ದು ಹೆಂಗೋ ಅವರು ಕಾಲವಾಗಿ ಭಾಳ ದಿವಸ ಆಯ್ತಲ್ಲ ಮತ್ತು ಅವರೇನು ಅಂತಾರಾಷ್ಟ್ರೀಯ ಖ್ಯಾತಿಯ ನೊಬೆಲ್ ಪ್ರೈಸ್ ಸಿಕ್ಕಂಥ ಒಬ್ಬ ಮಹಾಕವಿ ಅದಕ್ಕೆ ಹಾಗಾದ್ರೆ ಅವ್ರದ್ದೆ ತಡಿ ಅಂಥೇಳಿ ಎರಡು ನೂರ ಏಳು ಸಣ್ಣ ಸಣ್ಣ ಕವನಗಳನ್ನು ಕನ್ನಡಕ್ಕೆ ಮಾಡಿದ್ದೆ ನಾನು ಅದಕ್ಕೆ ರಾಷ್ಟ್ರಕವಿ ಜಿ ಎಸ್ ವರುದ್ರಪ್ಪನವರು ಬೆನ್ನುಡಿಯನ್ನು ಬರೆದರು ಹರಿಸಿದರು ಅವು ಭಾಳ ಚೆನ್ನಾಗಿ ಬಂದಿವೆ ಅಂದರು ಅವು ಮೂಲ ಬಂಗಾಲಿ ಆಮೇಲೆ ಇಂಗ್ಲೀಷು ಇಂಗ್ಲೀಷಿಂದ ನಾನು ಕನ್ನಡಕ್ಕೆ ಮಾಡಿದ್ದೀನಿ ತಾವು ಬಾಲ್ಯವನ್ನ ದಾಖಲಿಸಿ ಆಡಳಿತವನ್ನ ದಾಖಲಿಸಿ ಅನುಭವಗಳನ್ನ ದಾಖಲಿಸಿ ನಿಮ್ಮ ಸ್ವ ಅನುಭವಗಳನ್ನ ದಾಖಲಿಸಿ ಹೇಳಿ ತಂದಿದಿರ ಅಂದ್ರೆ ನನಗೆ ಇನ್ನೊಂದು ಕುತುವಲ ನೀವು ಎಲ್ಲ ಎಲ್ಲವಿನೋ ಮಾಡ್ತೀರಾ ಪ್ರಾಕ್ಟೀಸ್ ಮಾಡ್ತೀರಾ ಅದು ಹೀಗೆ ಅಲ್ಲ ಅಂದ್ರೆ ನಮ್ಮ ತಂದೆವರು ನೌಕರಿ ಮಾಡಬೇಡ ಅಂತಿದ್ರು ಯಾಕಪ್ಪ ಒಬ್ಬರು ಕೈಯಾಗಿ ಹೋಗಿ ಕೆಲಸ ಮಾಡೋ ಗವರ್ನಮೆಂಟ್ ನೌકરી ಸರ್ವಂಟ್ 20 20 ಅದಾವು ಅದೋ ಹಿರೇ ಮಗ ಆರಾಮ ಇಲ್ಲೇ ಮಾಡು ಮಂತ್ರಿ ಆಗು ಇಲ್ಲಿದ್ರ ವಕೀಲಿಕೆ ಮಾಡಿ ಹೈಕೋರ್ಟ್ ಜಡ್ಜ್ ಆಗು ಹೀنگೆಲ್ಲ ಹೇಳ್ತಿದ್ರು ಅವರು ಅವ್ರಿಗೆ ನೌಕರಿ ಇಷ್ಟ ಇರಲಿಲ್ಲ ಆದರೆ ನಾನು ಹಿರೇ ಮಗ ಮೊದಲೇ ವಕೀಲಿಕ ನಾಲ್ಕೈದು ವರ್ಷ ಏನಾಗಿ ಎರಡು ವರ್ಷ ಮಾಡಿದೆ ಲಕ್ಷ್ಮೇಶ್ವರಕ್ಕೆ ಮಾಡಿದೆ ಆಮೇಲೆ ಹುಬ್ಳಿ ಧಾರವಾಡಕ್ಕೆ ಮಾಡಿದೆ ಫೀಸ್ ತೊಗೊಬಡ ನಮ್ಮಪ್ಪರು ಅವ್ರಿಗೆ ಬಸ್ ಚಾರ್ಜು ನಮ್ಮದೇ ನಮ್ಮ ಕ್ಲೈಂಟ್ಸ್ಗೆ ಸಿಗಲಿಂದ ಲಕ್ಷ್ಮೇಶ್ವರಕ್ಕೆ ಹೋಗ್ಬೇಕಂದ್ರೆ ಬಸ್ ಯಾರು ನಮ್ಮ ಕೂಡ ನಾಲ್ಕು ಮಂದಿ ನಮ್ಮ ಪಕ್ಷಗಾರ ಹತ್ತಿದ್ರೆ ಅವ್ರದ್ದು ಟಿಕೆಟ್ ನಾವ ತೆಗಿಸ್ಬೇಕು ಯಾಕಂದ್ರೆ ನಮ್ಮ ತಂದೆಯವ್ರು ಹೇಳ್ತಿದ್ರು ಅವ್ರ ಕಡೆಯಿಂದ ಫೀಜ್ ಇಸ್ಕೋಬೇಡ ಫೀಜಿ ಇಸ್ಕೋಬೇಡ ಅನ್ಕೊಂಡು ಅವ್ರು ನಮ್ಮ ಪಕ್ಷಗಾರ ಏನು ಮಾಡ್ತಿದ್ರು ಟಿಕೆಟ್ ತೆಗಿಸ್ಲಿ ಅಂತ ಸುಮ್ಕೊಂಡು ಬರ್ತಿದ್ರು ನಮಗೆ ಅವು ಮಂದಿ ತೆಗಿಸ್ಲಿ ಅಂತ ಸುಮ್ಕೊಂಡು ರೂಢಿ ನಮ್ಗೆ ಇಲ್ಲ ರೂಢಿ ಆದ್ರಿಂದ ನಾ ಅಂದ ಇದು ಏನಿದು ಯಾವಾಗ ನನಗೆ ಈಗಾಗ್ಲೇ ಕಾಲೇಜು ಮುಗಿಸಿದೆ ಎಲ್ಲೆಲ್ಲಿ ಬಿ ಆದ ಇನ್ನೂ ನಮ್ಮ ತಂದೆಯವ್ರ ಕಡೆನೇ ದುಡ್ಡು ಕೇಳಬೇಕಲ್ಲ ನಾನು ಮತ್ ಅವ್ರೆಲ್ಲಾರ ಬರೀ ಖರ್ಚಿನ ಬಾಬುತ್ತಾತು ಆದ್ರಿಂದ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ತಗೊತೀನಿ ಅಂತ ಹೇಳಿ ಈ ಕೆ ಎಸ್ ಆದ್ರೆ ನಮ್ಗೆ ಬೇಜಾರಾಗಿದೆ ಖಂಡಿತ ಯಾಕ್ರಿ ಇಂತ ಒಳ್ಳೆ ನಾವು ಅದು ಲಕ್ಷಾಂತರ ರೂಪಾಯಿ ಹಾಕಿ ನ್ಯಾಯ ಸಿಗದೆ ಅದ್ದಾಡುವಂಥ ಜನ ತಾವೇ ಬಸ್ ಚರ್ಸ್ ಕೊಟ್ಟು ಕರ್ಕೊಂಡು ಹೋಗುವಂಥ ಲಾಯರ್ನ ಕಳ್ಕೊಂತಲ್ಲ ಇಲ್ಲ ನೋಡಿ ನಮ್ಮ ತಮ್ಮ ಅದನ್ನ ಪರಿಹರಿಸ್ಯಾರ ಶೂಲಿಂಗ ಬಳಗಾರವ್ರು ಅವರು ಒ ಶ್ರೇಷ್ಠ ವಕೀಲರಗಾರ ಈಗ ಹಳೆ ಧಾರ್ವಾಡ ಜಿಲ್ಲಾದ್ಯಂತ ಅವ್ರದ್ದು ಹೆಸರಿದೆ ಪರವಾಗಿಲ್ಲ ಒಂದು ವಲಯ ನಿಮ್ಮನ್ನ ಆ ಕಡೆ ಬಂದ್ರು ಕೂಡ ಇನ್ನೊಂದು ವಲಯ ನಿಮ್ಮನ್ನ ಕೈ ಬೀಸಿ ಕರಿತೋದು ಸಾಹಿತ್ಯ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮ ಕೊಡುಗೆ ಅಪಾರವಾದದ್ದು ನೀವು ಎಲ್ಲಾ ವಲಯಗಳನ್ನ ಎಲ್ಲಾ ಪ್ರಕಾರಗಳನ್ನ ಟಚ್ ಮಾಡಿದೀರ ಕತೆ ಕವನ ಕಾದಂಬರಿ ಸಂವಾದ ಅನುವಾದ ಮತ್ತೆ ನಾಟಕ ಇವೆಲ್ಲವನ್ನೂ ಕೂಡ ಹೆಚ್ಚು ಆಪ್ತವಾದದ್ದು ಯಾವ ಸಾಹಿತ್ಯ ನನಗೆ ಎಲ್ಲವೂ ನಾನು ಪ್ರಬಂಧಗಳನ್ನು ಬರೆದ್ರೂ ಹಂಗ ಬರ್ದೇನೆ ಒಳಗೆ ಎರಡು ವರ್ಷ ಅಂಕಣ ಬರ್ದೆ ಎರಡ್ ಸಾವಿರದ ಎಂಟು ಒಂಬತ್ತಕ್ಕ ವಿಜಯ ಕರ್ನಾಟಕಕ್ಕೆ ಬರ್ದೆ ಹಾಗಾಗಿ ನಾಟಕ ಇರಬಹುದು ಕತೆ ಇರಬಹುದು ಕವನ ಇರಬಹುದು ಅಥವಾ ಪ್ರಬಂಧ ಇರಬಹುದು ಜೀವನ ಚರಿತ್ರೆ ಕೂಡ ಅಷ್ಟೇ ಕಂಟಿಯವ್ರ ಬಗ್ಗೆ ಯಾಕೆ ಬರುತ್ತೆ ಅಂದ್ರೆ ನಮ್ಮ ಊರ ಹೈಸ್ಕೂಲು ನಾ ಇನ್ನೂ ಅದರ ಕನ್ನಡ ಸಲಗಿದ್ದೆ ಉದ್ಘಾಟನೆ ಆಗಿದ್ದು ಅವ್ರ ಶಿಕ್ಷಣ ಮಂತ್ರಿ ಇದ್ದಾಗ ಅವರೇ ಬಂದು ಉದ್ಘಾಟನೆ ಮಾಡಿದ್ರು ಹೆಂಗ ಅಂದರೆ ಉದ್ಘಾಟನೆ ಆದ್ಮೇಲೆ ಮಂಜೂರಿ ಅದಕ್ಕೆ ಹಳ್ಳಿಕೇರಿ ಗುದೆಪ್ನವರು ಇಲ್ಲಿ ಮೇಲ್ಮನೆಯ ಸಭಾಪತಿ ಆಗಿದ್ರು ವಿಧಾನ ಪರಿಷತ್ಗೆ ಅವರು ಹೇಳಿಬಿಟ್ರು ಏಯ್ ಅವ ಶಿವಣ್ಣ ಅಂತೇಳಿ ನಮ್ಮ ದೊಡ್ಡಪ್ಪ ಶಂಭು ಬಳಿಗಾರದ್ರೆ ಅವ್ರ ಅಣ್ಣ ಅವ ಇನ್ನು ಇಪ್ಪತ್ನಾಲ್ಕು ವರ್ಷದ ಅವಾಗ ಅವನು ಕಳಿಸಿದ್ರು ಏಯ್ ಶಿವಣ್ಣ ನಮ್ಮ ಅಪ್ಪರು ಬೆಂಗಳೂರಿಗೆ ಹೋಗು ಹೈಸ್ಕೂಲ್ ಮಂಜೂರಾಗಿದ್ದು ಆದೇಶ ಹೋಗು ಅಂತ ಹಳ್ಳಿಕೇರಿಗೆ ಓದ್ಲೇಪ್ನವ್ರು ಅಂದ್ರೆ ಏನಪ್ಪ ಇನ್ನೂ ಈಗ ಮಂಜೂರಾಗಿಲ್ಲ ಈಗಾಗಲೇ ಕಳಿಸಿಬಿಟ್ಟಣ ನಿಮ್ಮ ಕಾಕಾವ ಅಂದ್ರು ಹಾಂ ಆಯ್ತು ಬಿಡು ಹಂಗಾರೆ ಮಾಡೋಣ ಅಂತೇಳಿ ಶಿವಲಿಂಗಪ್ಪ ಶಿವಲಿಂಗಪ್ಪ ಅಂದ್ರೆ ಎಸ್ ಆರ್ ಅವರು ಅವ್ರಿಗೆ ಫೋನ್ ಮಾಡಿದ್ರು ಅವರು ಯಾರು ಹಳ್ಳಿಕೇರಿ ಅವರು ಸಿಗ್ಲಿಗೆ ಹೈಸ್ಕೂಲು ಪರಮೇಶಪ್ಪ ಕಳಿಸ್ಬಿಟ್ಟಾನ ಅವ್ರು ಅಣ್ಣನ ಮಗನ ಬಂದು ಕುಂತಾನೀಗ ಅವ ಇಲ್ಲಿ ಹುಡುಗ ಅವ ಏನೋ ಆರ್ಡರ್ ತೊಗೊಂಬಂದಾನಂತ ಅದಕ್ಕೆ ಇಲ್ಲ ನೀನು ಉದ್ಘಾಟನೆ ಮಾಡೋ ಇಂಥ ದಿವಸ ಅದೊಂದು ಡೇಟ್ ಕೊಟ್ಟರು ನನ್ನದೇ ಅಧ್ಯಕ್ಷತೆ ನೀವು ಉದ್ಘಾಟನೆ ಮಾಡಂದ್ರು ಬಂದವ ಹಿಂಗ ಬರ್ತಾ ಅಂದ್ರಕ್ಕ ಇಂಥ ದಿವಸ ಉದ್ಘಾಟನೆ ಮಾಡ್ತಾರಂತ ಹೇಳಿದ ಶಿವಣ್ಣ ಉದ್ಘಾಟನೆ ಆಯ್ತು ನಾ ಇನ್ನೂ ಕನ್ನಡ ಸಲಗಿದ್ದೆ ಯಾಕಂದ್ರೆ ನಮ್ಮ ದೊಡ್ಡ ಅಕ್ಕ ಹೈಸ್ಕೂಲ್ ಇರಲಿಲ್ಲ ಬರೀ ಒಳ್ಳೆ ತ ಕಲಿತು ಎರಡನೇ ಅಕ್ಕ ಕಸ್ತೂರ ಅಕ್ಕ ಅಕ್ಕಿ ಸಲುವಾಗಿ ಹೈಸ್ಕೂಲ್ ಶುರು ನಮ್ಮ ಊರಾಗ ದೊಡ್ಡ ಜಯ ಹೈಸ್ಕೂಲ್ ಇರಲಿಲ್ಲ ಅಕ್ಕಿ ಹೋಗ್ಲಿಲ್ಲ ಯಾಕೆ ಲಕ್ಷ್ಮೀ ಹೋಗ್ಬೇಕು ಹೋಗಬೇಕು ಐದು ಕಿಲೋಮೀಟರ್ ಹೆಣ್ಮಕ್ಳು ಯಾರು ಕಳಿಸ್ತಿದ್ರು ಅದಕ್ಕೆ ನಾ ಅವರು ಜೊತೆಗೆ ಒಂದು ಹತ್ತು ಜನ ನಮ್ಮ ನಮ್ಮೂರನ ಹಿರಿಯರು ಏನೋ ಒಂದು ತರ ಪಣ ತೊಟ್ಟಂಗ್ ಮಾಡಿಬಿಟ್ರು ಈ ವರ್ಷ ಹೈಸ್ಕೂಲ್ ಶುರುವಾಗಬೇಕು ಅಂತ ಹೇಳಿ ಪ್ರಾರಂಭ ಮಾಡಿಸಿನೂ ಬಿಟ್ಟರು ಕಂಠಿಯವರು ಹೌದು ಕಂಠಿಯವರು ಉದ್ಘಾಟನೆ ಮಾಡಿದ್ರು ಆದೇಶ ಆಮೇಲೆ ಬಂತಂತ ನನಗೆ ಗೊತ್ತಾಯಿತು ನಾ ಅಂದೆ ನಮ್ಮೂರಾಗ ಹೈಸ್ಕೂಲ್ ಬಂದಿದ್ದಿಲ್ಲ ಅಂದರೆ ನಮ್ಮೂರು ಹೆಣ್ಮಕ್ಳಿಗೆ ಶಿಕ್ಷಣ ಇರ್ತಿದ್ದಿಲ್ಲ ನಾವು ಇಷ್ಟೊಂದು ಮೇಲ್ಮಟ್ಟಕ್ಕೆ ಬರ್ತಿದ್ದಿಲ್ಲ ನಾವು ದಿವಸ ಐದು ಕಿಲೋಮೀಟ್ರ್ ಬಸ್ನಾಗೋ ಅಥವಾ ಗಾಡಿ ಗಾಡಿಯೊಳಗೋ ಹೋಗಿ ಬರ್ಬೇಕಲ್ಲ ಅದಕ್ಕೆ ಹೋಗಿಬಿಡ್ತದೆ ಸಮಯ ಆದ್ದರಿಂದ ನಾ ಅಂದೆ ಕಂಠಿಯವ್ರ ಋಣ ತೀರಿಸ್ಬೇಕು ಸಣ್ಣದು ಪೂರ್ತಿ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಅಪರೂಪದ ಸಂಸದೀಯ ಪಟು ಅಂತ ಏನು ಮಾಲಿಕೆ ಇದೆಯಾ ಅದಕ್ಕೆ ಬರದೆ ಆಮೇಲೆ ಕಂಠಿಯವರ ಮಗ ಮಹೇಂದ್ರ ಕಂಠಿಯವರು ಮೊದಲು ನನ್ನ ಕೇಳಿಕೊಂಡಿದ್ರು ಒಂದು ಪುಸ್ತಕ ನಾನು ಹಿಂಗೆ ಹೇಳ್ತಿದ್ದೆ ಬಹಳ ಪ್ರಭಾವ ರೀ ಅಂತ ಬರೀರಿ ಅಂದ್ರು ಮರಿಬಸಮ್ಮ ಕಂಠಿಯವರು ಇತಿ ತೀರ್ಕೊಂಡ್ರು ಆ ನೂರ ಮೂರು ವರ್ಷದಾಗ ಆ ಅಮ್ಮನೂ ಒಳ್ಳೆ ಕವಯತ್ರಿ ಯಾರಿಗೂ ಇಲ್ಲ ಅದರೊಳಗೆ ದಾಖಲಿಸಿನಿ ಐದಾರು ಅವರು ಬರೆದಂತ ಕವನ ಅವ್ನ ಹಾಡ್ತಿದ್ರು ಅವ್ರ ಅಮ್ಮ ಬಹಳ ಒಳ್ಳೆ ಕವಯಿತ್ರಿ ಅಂದ್ರೆ ಎಲೆಮರೆಯ ಕಾಯಿಯಾಗಿ ನಮ್ಮ ಹೆಣ್ಮಕ್ಳು ಹೆಂಗೆ ಹೋಗುತ್ತಾರೆ ಅನ್ನೋಕೆ ಮರಿಬಸಮ್ಮ ಕಂಠಿಯವರು ಒಂದು ಉದಾಹರಣೆ ಸೂಕ್ಷ್ಮ ಸಂವೇದಿ ಮನಸ್ಸು ಎಲ್ಲೋ ಹುಡುಕ್ತಾ ಇರುತ್ತೆ ತನಗೆ ದ್ರವ್ಯಕ್ಕಾಗಿ ಆ ಹುಡುಕಾಟ ನಿಮ್ಮಲ್ಲಿ ಸದಾ ಇದೆ ಆ ಹುಡುಕಾಟಕ್ಕೆ ಏನಾದರೂ ಸಿಕ್ಕದಾಗ ನಿಮಗೆ ಅದೇ ಸಮಯ ಆನಂದಮಯ ಕೆಳಗರೆ ಇವತ್ತಿನ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಾಡೋಜ ಮನು ಬಳಗಾರ್ ಅವರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಾವು ಹೇಳ್ತಾ ಇದ್ರಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ಒಂದು ಆಯಾಮವನ್ನು ತಂದುಕೊಟ್ಟು ಸ್ತ್ರೀ ಸಂವೇದನೆಯನ್ನ ನಿಮ್ಮ ಕುಟುಂಬ ವ್ಯಕ್ತಪಡಿಸಿದೆ ಸ್ತ್ರೀ ಸಂವೇದನೆ ಅಂದ ತಕ್ಷಣ ನಮಗೆ ಅಕ್ಕಮಾದೇವಿಯನ್ನ ಬರೆಯೋಕ್ಕಾಗಲ್ಲ ನಾನು ತುಂಬ ಹತ್ತಿರದಿಂದ ನಿಮ್ಮನ್ನು ಗಮನಿಸಿದ ಹಾಗೆ ನಿಮ್ಮ ಆಡಳಿತ ಇರ್ಬೋದು ನಿಮ್ಮ ಸಾಹಿತ್ಯ ಇರ್ಬೋದು ನಿಮಗೆ ಕಾಣದ ಹಾಗೆ ಅಲ್ಲಲ್ಲಿ ಸ್ತ್ರೀ ಸಂವೇದನೆಗಳು ಇನಿಕ್ ಆಗ್ತವೆ ನನಗನ್ಸತ್ತೆ ಅದು ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಸಂವೇದನೆ ಹೌದು ಸಂವೇದನೆ ಪುರುಷನಲ್ಲೂ ಕೂಡ ಸ್ತ್ರೀ ಸಂವೇದನೆ ಇರುತ್ತೆ ಸ್ತ್ರೀ ಸಂವೇದನೆಯಲ್ಲೂ ಕೂಡ ಪುರುಷ ನಿಮ್ಮ ಸಾಹಿತ್ಯದಲ್ಲಿ ಈಗ ತಾವು ಕೂಡ ನೆನಪಿಸಿಕೊಂಡು ಆಕೆಯ ಕವಿತೆಯನ್ನ ನೆನಪಿಸ್ಕೊಳ್ತಾ ಇದ್ರಿ ನಿಮ್ಮ ತಾಯಿ ನಿಮ್ಮ ಅಕ್ಕ ತಂಗಿಯವರು ಇವರೆಲ್ಲ ನಿಮ್ಮ ಒಂದು ಸ್ತ್ರೀ ಪಾತ್ರ ಅಥವಾ ಸ್ತ್ರೀ ಸಂವೇದನೆ ಕುರಿತಂತೆ ನಿಮ್ಮ ಸಾಹಿತ್ಯದಲ್ಲಿ ಪ್ರಾಧಾನ್ಯತೆ ಕುರಿತು ಅನೇಕ ಜನ ನಮ್ಮ ಸಂಬಂಧಿಕರು ಹೇಳ್ತಾರ ನನ್ನ ಹೆಂಡತಿ ಕೂಡನೇ ಹೇಳ್ತಾಳ ಏನಂದ್ರೆ ನಮಿಬ್ರ ಕರು ಹೈಸ್ಕೂಲ್ ಹೋಗಿಲ್ಲ ಅಲ್ಲ ಅವರು ಒಬ್ಬ್ರ ಹೈಸ್ಕೂಲ್ ಗೆ ಹೋದರ ಕಸ್ತ್ರಕ ಜಯಕರ್ ಹೋಗಿಲ್ಲ ಇವರು ನಮ್ಮ ತಮ್ಮ ಐಎಸ್ ವಿಪಿ ಬಳ್ಳಿಗಾರ್ ವಿರಣ್ಣ ನಮ್ಮ ಎಲ್ಲಾ ಕುಟುಂಬದ ಬಗ್ಗೆ ಹೇಳೋಕ್ಕೆ ತುಂಬಾ ಎಲ್ಲರೂ ಅದಾರ ಬಹಳ ಎಲ್ಲರೂ ನಮ್ಮ ಮನೆಯೊಳಗೆ ಹೌದು ಪ್ರಗತಿಪರ ಕುಟುಂಬ ರೈತ ಕುಟುಂಬ ಅಂತ ಹೇಳೋಕೆ ಆಗದು ನಿಮ್ಮನ್ನ ಶೈಕ್ಷಣಿಕವಾಗಿ ಸಾಹಿತ್ಯಿಕವಾಗಿ ರಾಷ್ಟ್ರ ಪ್ರೇಮದ ನಿಟ್ಟಿನಲ್ಲಿ ನಿಮ್ಮ ಎಲ್ಲಾ ಬ್ರದರ್ಸ್ ಐಎಸ್ ಐಪಿಎಸ್ ಆಮೇಲೆ ಜರ್ನಲಿಸಮ್ ಒಬ್ಬ ಇನ್ನೊಬ್ರು ಸಹೋದರರು ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ ಮಲ್ಲೇಶಪ್ಪ ಬಳಿಗಾರ ಮಲ್ಲೇಶಪ್ಪ ಬಳಿಗಾರ ಅವರು ಒಟ್ಟಾರೆ ನಿಮ್ಮ ಕುಟುಂಬದ ಕೊಡುಗೆ ನಾಡಿಗೆ ತುಂಬಾ ದೊಡ್ಡದು ನನಗೆ ಎಲ್ಲವನ್ನೂ ಹೇಳೋಕೆ ಈ ಒಂದು ಗಂಟೆ ಸಾಲದು ಆದ್ರೆ ನಾನು ನಿಮ್ಮ ಸಾಹಿತ್ಯದ ನೆಲೆಯಲ್ಲಿ ಸಾಹಿತ್ಯದ ಶೋಧದಲ್ಲಿ ಸ್ತ್ರೀ ಸಮಯದ ಬಗ್ಗೆ ಹುಡುಕಾಟವನ್ನ ಮಾಡೋಣ ಅಂತ ಈ ಪ್ರಶ್ನೆಯನ್ನ ಕೇಳಿ ಅಡ್ಡಿಯಿಲ್ಲ ನಾನು ಹೇಳಿ ಹೆಣ್ಮಕ್ಳು ನಾನು ಕತೆಗಳನ್ನ ಓದ್ರಿ ನೀವು ಜೋಳದ ಬುಟ್ಟಿ ಒಳಗಿಂದ ಅಂತ ಒಂದು ಕತೆ ಓದ್ರಿ ಆಮೇಲೆ ಮುತ್ತ ಇದೆ ಅಂತ ಒಂದು ಕತೆ ಇದೆ ಓದ್ರಿ ಅಂದ್ರೆ ಹೆಣ್ಮಕ್ಳು ಎಷ್ಟು ಗ್ರೇಟ್ ಅನ್ನೋದನ್ನ ಅದ್ರ ಮೇಲೆ ಗೊತ್ತಾಗ ನಿಮ್ಮ ಹೌದು ಸುತ್ತಮುತ್ತಲಿನ ಘಟನೆಗಳಿಗೆ ನಾವು ಕಿವಿ ಆಗಿರ್ಬೇಕು ಕಣ್ಣಾಗಿರ್ಬೇಕು ಬಡತನ ಇರ್ಲಿದ್ರು ಕೂಡ ಬಡವರನ್ನ ಕಂಡು ಕಣ್ಣೀರ್ ಹಾಕಿವ್ ನಾವು ಒಬ್ಬ ಅಕ್ಕ ಮೂವತ್ತು ವರ್ಷಕ್ಕೆ ವಿಧವೆ ಆದ್ರೆ ವಿಧಿವೆಲ್ಲ ನೋಡಿದಾಗ ನನಗೆ ನಮ್ಮ ಅಕ್ಕಂಗಿರಿ ಅನಿಸ್ಬಿಡ್ತಿತ್ತು ಅದಕ್ಕೆ ವಿಧವಾ ಮಾಶಾಸನ ಬಂತು ರಾಮಕೃಷ್ಣ ಹೆಗಡೆ ಅವರು ತಂದ್ರೆ ಎಂಬತ್ತ್ನಾಲ್ಕನೇ ಇಷ್ಟುವಾಗ ಒಂದೇ ದಿವಸಕ್ಕೆ ನಾಲ್ಕುನೂರ ಐವತ್ತು ಜನರಿಗೆ ವಿಧವರಿಗೆ ನಾನು ಮಾಶಾಸನವನ್ನು ಮಂಜೂರು ಮಾಡಿ ಒಂದು ಥರ ಸಮಾಧಾನ ಪಟ್ಕೊಂಡೆ ಇದು ನನ್ನ ಕರ್ತವ್ಯ ದೇವರು ನಾನು ಪರೀಕ್ಷೆ ಮಾಡಕ್ಕನ ಈ ಇಲ್ಲಿ ಇಟ್ಟಾನ ಅವಾಗ ತಹಸೀಲರಾಗಿದ್ದೆ ಓ ಅಂತೆ ಅಂದ್ರೆ ಆ ಥರ ಸಂವೇದನೆ ಅಂದರೆ ಆ ಥರ ಇರಬೇಕು ಬರೀ ಅಲ್ಲ ಅಧಿಕಾರವನ್ನು ಸದುಪಯೋಗ ಪಡಿಸ್ಕೋಬೇಕು ಅನಾಥರಿಗಾಗಿ ಬಡವರಿಗಾಗಿ ವಿಶೇಷ ಕಾರ್ಯಕ್ರಮ ಇರ್ತಾವೆ ಅದಕ್ಕೆ ಹೃದಯ ಮನಸ್ಸು ಇಡೀ ತನುಮನ ಧನವನ್ನ ಹಾಕಿ ಕೆಲಸ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಒಂದು ಸ್ತ್ರೀಗಾಗಿ ಮಹಿಳೆಯರಿಗಾಗಿಯೇ ಮಾಡಿದ್ರಿ ಚಿಕ್ಕಮಗಳೂರಲ್ಲಿ ಹೌದು ಅದನ್ನು ಕೂಡ ಇಲ್ಲಿ ಜ್ಞಾಪಿಸ್ತಾ ಇದ್ದೀನಿ ಹೀಗಾಗಿ ಈ ಸ್ತ್ರೀ ಸಂವೇದನೆಗಳನ್ನ ಸ್ತ್ರೀ ಸಾಹಿತ್ಯದ ಒಲವುಗಳನ್ನ ತಂದು ಕೊಡಬೇಕು ಅಂತ ಅನ್ನೋದಕ್ಕೆ ನಿಮ್ಮ ಬಾಲ್ಯ ನಿಮ್ಮ ಸಾಹಿತ್ಯ ತಾವೆಲ್ಲ ಕೇಳ್ತಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಹಿಳಾ ಅಧ್ಯಕ್ಷರಾಗಿಲ್ಲ ಮಾಡಬೇಕು ಅಂತ ಹೇಳಿ ಹೌದು ಖಂಡಿತವಾಗಿ ಆಗ್ಬೇಕು ಆಗಲಿ ಅನ್ನೋದು ನಂದು ಆಶಯ ಅದು ಸ್ಪರ್ಧೆ ಮಾಡಿ ಆರಿಸಿ ಬರಬೇಕು ಅದು ಆದರೆ ಹೆಣ್ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಅನ್ಯಾಯ ಆಗಿದೆ ನಾನು ನೋಡಿದೆವ ನಮಗಿಂತ ಹೆಚ್ಚು ನಮ್ಮ ಸಹೋದರಿಯರು ಜಾಣರು ಅಂತ ಆದರೆ ಅವ್ರಿಗೆ ಅವಕಾಶ ಇರಲಿಲ್ಲ ಅದಕ್ಕೆ ನನಗೆ ಭಾಳಷ್ಟು ನೋವು ಆಗ್ತಿತ್ತು ನನಗೆ ಈಗ ನೀವೆಲ್ಲ ಕೇಳಿಬಿಟ್ರಿ ಇರಲಿಲ್ಲ ಹೆಣ್ಮಕ್ಕಳು ಏನಾದ್ರು ಮಾಡ್ಬೇಕಂತೇಳಿ ಹಂಗಾರ ಒಂದು ಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿಬಿಡೋನು ಅಂತೇಳಿ ಅದನ್ನು ಮಾಡಿದೆ ತಾವು ಬಂದಿದ್ರಿ ಅನೇಕರು ಎರಡು ಡಾಕ್ಟರ್ ಸುಧಾಮೂರ್ತಿ ಅವರ ಅಧ್ಯಕ್ಷತೆ ಸರ್ವಾಧ್ಯಕ್ಷತೆಗಳು ಮಾಡಿದೆ ಎರಡು ದಿವಸದ್ದು ಏನದು ಸಾವಿರಾರು ಜನ ಒಂದೊಂದು ದಿವ್ಸಕ್ಕೆ ಮೂರು ಮೂರು ಸಾವಿರ ಜನ ಭಾಗವಹಿಸಿ ಅದು ಯಶಸ್ವಿ ಆಯ್ತು ಅಷ್ಟಕ್ಕೆ ಬಿಡಲಿಲ್ಲ ನಾನು ಮಹಿಳಾ ಸಾಹಿತ್ಯ ಸಂಪುಟ ತರಬೇಕು ಅಂದರು ಡಾಕ್ಟರ್ ಮಲ್ಲಿಕಾ ಗಂಟಿ ಅವರು ನನಗನಿಷ್ ತಗೋದಲ್ಲ ಅಲ್ಲಮ್ಮ ಸದು ಮುಗಿವಾಗಿ ಹೇಳ್ತಾ ಇದ್ದೀರಿ ನೀವು ಇಲ್ಲ ನಿಮ್ದು ಇನ್ನೂ ಒಂದು ಒಂಬತ್ತು ತಿಂಗಳು ಐತಿ ಮಾಡ್ರಿ ಅಂದ್ರು ಮಜಾ ಅಂದ್ರೆ ಅವಕಾಶ ಕೊಟ್ಟರೆ ಹೆಣ್ಮಕ್ಳು ಗಂಡ್ ಮಕ್ಳಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಾರಂತ ನಾವು ನೋಡಿದ್ವಿ ಇಲ್ಲಿ ಹಂಗ ಆಗಿಬಿಡುತ್ತೆ ನಾವು ಬೇರೆಯವರಿಗೆ ಹತ್ತೊಂಬತ್ತು ತಿಂಗಳದಾಗ ಮಾಡಿದ ಕೆಲಸವನ್ನ ನಮ್ಮ ಹೆಣ್ಮಕ್ಳಲ್ಲಿ ಆರ ತಿಂಗಳದಾಗ ಮಾಡಿಬಿಟ್ರು ಈಗ ಎಂಟು ಮಹಿಳಾ ಸಂಪುಟಗಳು ಬಂದವು ಈಗ ಇಪ್ಪತ್ತು ಇಪ್ಪತ್ತೊಂದರ ಈಗಾಗಲೇ ಇಪ್ಪತ್ತನೇ ಶಿವ ನಮ್ಮ ಕೈಯೊಳಗದವು ಎಂಟು ಮಹಿಳಾ ಸಾಹಿತ್ಯ ಸಂಪುಟಗಳು ನೋಡಿ ನೀವು ಮಹಿಳೆಯರು ಅಷ್ಟೇ ಹೌದು ಮಾಡಿದಿರಂತ ಸೂಕ್ಷ್ಮ ಸಮಯದ ನಮ್ಮ ಮನಸ್ಸು ಗುರುತಿಸಿದೆ ಅದಕ್ಕಾಗಿ ಎಲ್ಲಾ ಮಹಿಳೆಯರ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳ್ಕೊಂತ ಈಗ ಉತ್ತರ ಕರ್ನಾಟಕ ಅಂದ ತಕ್ಷಣ ನಮಗೆ ಒಂದು ಆ ಜಾನಪದದ ಸೊಗಡು ಜಾನಪದದ ಒಂದು ಛಾಪು ಏನಂತೀವಿ ವಿಶಿಷ್ಟವಾದದ್ದು ನೀವು ದಕ್ಷಿಣಕ್ಕೆ ಬಂದರೆ ಮೈಸೂರು ಕರ್ನಾಟಕದ ಪ್ರಾಂತ್ಯದ ಒಂದು ಜಾನಪದ ಸೊಗಡು ಬೇರೆ ಆಗುತ್ತೆ ನ ಕರಾವಳಿ ಕರ್ನಾಟಕದ ಒಂದು ಜಾನಪದದ ನೆಲೆಗಳು ಯಕ್ಷಗಾನ ಇರ್ಬೋದು ಅದೆಲ್ಲ ಇರುತ್ತೆ ನಮ್ಮ ಕಡೆ ಹೋದರೆ ಬಯಲಾಟ ದೊಡ್ಡಾಟ ಡೊಳ್ಳು ಕುಣಿತ ಕರಡಿ ಮಜಲು ಇಂಥವೆಲ್ಲ ವಿವಿಧ ಪ್ರಕಾರಗಳು ಸಿಗತ್ತೆ ನೀವು ಗದಗ ಜಿಲ್ಲೆಯ ಸಿಗ್ಲಿಯವರು ಅಂದ ತಕ್ಷಣ ಅಲ್ಲಿ ಜಾನಪದದ ಸೊಗಡು ಶಿಸ್ನಾ ಶರೀಫ್ ಅವರಂತವರ ಒಂದು ಸಾಹಿತ್ಯದ ಪ್ರಭಾವ ಬಂದ ಅದ್ರ ಬಗ್ಗೆ ಹೇಳ್ಪಿ ಆಗಿದ್ರೆ ಈ ಕಡೆ ಅವರಿಗೆ ಶರೀಫ್ ಸಾಹೇಬ್ರು ಅಂತಾರ ನಮ್ಮಲ್ಲಿ ಅವ್ರಿಗೆ ಶರೀಫಾ ಶಿವಯೋಗಿಗಳು ಅಂತ ಅಂತಾರ ಶರೀಫ ಶಿವಯೋಗಿಗಳ ತತ್ವ ಪದಗಳು ಅಂತ ನಮ್ಮ ಮನ್ಯಾಗ ಪುಸ್ತಕನ ಇದ್ವು ನಮ್ಮ ತಂದೆಯವ್ರು ಹಾಡ್ತಿದ್ರು ಸೋರುತಿ ಹುದು ಮನೆಯ ಮಾಳಿಗೆ ಅಂತ ಹೇಳಿ ಹಾಡ್ತಿದ್ರು ಅವರು ಅದನ್ನ ನೀವು ಹಾಡ್ಬೋದಾಗಿತ್ರಿ ನಾನು ಹಾಡ್ತೀನಿ ಹಾಡಿ ನೋಡಿ ಆಗಿದ್ರಿ ಅದ ಹಾಡಿನ ಜೊತೆಗೆ ನಮ್ಮ ಹಾಡು ನೀರಿ ಅದನ್ನ ಹಾಡ್ಬೇಕ ಬೇರೆ ಅದೇ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಕಾಳ ಕತ್ತಲೆಯೊಳಗೆ ನಾನು ಮೇಲ ಕೇರಿ ಮೆತ್ತಲಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಹಿಂಗ ಅಂದ್ರೆ ಸೋರುತ್ತಿರುವುದು ಮನೆಯ ಮಾಳಿಗೆ ಅನ್ನೋದು ಎಷ್ಟು ರೂಪಕಗಳನ್ನ ಕೊಡತ್ತೆ ನೋಡಿ ಶಿಶುನಾಳ ಶರೀಫ್ ಅವರ ಭೂಮಿಯಿಂದ ಬಂದವರು ತಾವು ಕೂಡ ಸೋರುತ್ತಿರುವುದು ಮನೆಯ ಮಾಳಿಗೆ ಅಂದ ತಕ್ಷಣ ನಮ್ದು ಭೌತಿಕವಾದ ಮನೆ ನೆನಪಾಗತ್ತೆ ಆದ್ರೆ ಶರೀಫರ ಅಜ್ಜರು ಹೇಳಿದ್ದು ಕಾಲ ಜೀವನ ಸೋರಿ ಹೋಗ್ತಾ ಇದೆ ನಿನ್ನ ಜೀವನನೇ ದಿನವನ್ನ ವ್ಯರ್ಥವಾಗಿ ಹೋಗುತ್ತೆ ಸಮಯವ ವ್ಯರ್ಥ ಆಗ್ತಾ ಇದೆ ಅನ್ನೋದನ್ನ ರೂಪಕವಾಗಿ ಬಹಳ ಅದ್ಭುತವಾದಂತಹ ಕವಿತೆಯನ್ನ ಕೊಟ್ಟಂತವರು ನಮ್ಮ ಶಿಶುನಾಳ ಶರೀಫ್ ಅವರು ತಾವು ಈ ಜಾನಪದದ ಕುರಿತಂತೆ ಜಾನಪದದ ಒಲವನ್ನು ವ್ಯಕ್ತಪಡಿಸುವಂತೆ ನಿಮ್ಮ ಕವಿತೆಗಳಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡೋಕೆ ಅಲ್ಲ ಜಾನಪದದ ಪ್ರಭಾವ ನನ್ನ ಬಹಳ ಕವನದ ಮೇಲೆ ಆಗಿದೆ ಅದ್ರಾಗ ಎಂತ ಪ್ರಭಾವ ಆಗಿದೆ ಆಗಿದೆ ಜಾನಪದ ಆಗಿದೆ ಶಿಷ್ಟದ್ದು ಆಗಿದೆ ಎಲ್ಲ ಹೇಳಿನಲ್ಲ ನಾನು ಸರೋವರೊಳಗೊಂದು ನುಡಿ ಕಲಿತು ಯಾಕೆಂದ್ರೆ ಅಂದಂಗೆ ಆಗ್ಬೇಕ್ ನಾವು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ತಾವು ಚಂದ್ರಶೇಖರ್ ಕಂಬಾರವರ ಗೆಳೆಯ ಬರುತ್ತೇನೆ ಅದು ನನ್ನ ಪ್ರೀತಿ ಹಾಡೋದು ಹಾಡಕ್ಕೆ ಬರ್ತೈತಿ ಮತ್ತು ಅದು ಹಾಡಕ್ಕೆ ಚಂದ ಐತಿ ಸಮಯೋಚಿತವಾಗಿ ಅದನ್ನು ಉಪಯೋಗಿಸ್ಬೋದು ಅನ್ನೋದು ನನಗೆ ಅವ್ರಿಗೆ ಜ್ಞಾನಪೀಠ ಬಂದಾಗ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ರು ನಾವು ಅವ್ರಿಗೊಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ವಿ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಬಾರಿ ದೊಡ್ಡ ಪ್ರಮಾಣದಲ್ಲಿ ರವೀಂದ್ರ ಕಲಾಕ್ಷೇತ್ರದ ಮಾಡಿ ಐದು ಲಕ್ಷ ರೂಪಾಯಿ ಅವ್ರಿಗೆ ಹಮ್ಮಿನಿ ಕೊಟ್ವಿ ಅನಂತಮೂರ್ತಿ ಅವ್ರ ಮುಖ್ಯ ಅತಿಥಿ ಆಗಿದ್ರು ನಮ್ಮ ಕಾಲಕ್ಕೆ ಅವ ಮನು ಬಳಿಗಾರ ಆಗಿದ್ದಿಲ್ಲ ನಮ್ಗೆ ಅವಾಗ ಸಿಗಲಿಲ್ಲ ಅಂದರು ಅನಂತ ಮೂರ್ತಿ ಅವರು ಹೇಳಿದ ಮಾತಿದ್ವು ಹಂಗ ಯಾಕಂದ್ರೆ ಅವಾಗ ಅದು ನಾವು ನಾವು ಕೊಟ್ವಿ ಕಾರಜೋಳ ಸಾಹೇಬ್ರು ಕನ್ನಡ ಸಂಸ್ಕೃತಿ ಮಂತ್ರಿ ಇದ್ರೆ ಬಹಳ ಒಳ್ಳೆ ಯೋಜನೆ ಇದು ಅಂದ್ರು ಎಲ್ಲರೂ ಅದನ್ನ ಅನುಮೋದಿಸಿಬಿಟ್ರು ಹಿಂಗಾಗಿ ಕೊಡಕ್ ಆಯ್ತು ಅವಾಗ ನನಗೆ ಒಂದೇನು ಕಾರ್ಯಕ್ರಮ ಮುಗಿಯೋ ಮುಂದ ಆ ಹಾಡ್ ನೆನಪಾಗಿ ಬಿಡುತ್ತು ಏನು ಬಾಯ್ ಬಾಯ್ ಅಂತ ಹೇಳೋ ಮುಂದೆ ಇನ್ನೇನು ಕಾರ್ಯಕ್ರಮ ಒಂದಾರು ಹೇಳ್ಬೇಕು ಹೇಳಬೇಕು ಅವಾಗ ಅವಾಗ ನಾನು ಇದನ್ನ ಹೇಳಿದೆ ಗೆಳೆಯ ಬರತೇನೆ ಮನದಾಗಿಡು ನೆನಪ ಗೆಳೆಯ ಬರತೇನೆ ಮನದಾಗಿಡು ನೆನಪ ನಾನೀ ಯಾರೋ ಏನೋ ಎಂತೋ ಅಂತೂ ಪೋಣಿಸಿತು ಕಾಣದ ತಂತು ಇದು ಹೌದು ಹಾದಿ ಗೆಳೆತನ ಎಷ್ಟು ಅದ್ಭುತವಾಗಿ ನಿಜಕ್ಕೂ ಆ ನೀವು ಇದೆಲ್ಲವೂ ಇದ್ರೆ ಒಳ್ಳೆ ಗಾಯಕರು ಆಗ್ತಾ ಇದ್ರೇನು ಅಂತ ಈ ವಿದ್ವತ್ತುಗಳು ಒಳ್ಳೊಳ್ಳೆ ಗುಣಗಳು ಒಳ್ಳೊಳ್ಳೆ ಲಕ್ಷಣಗಳು ಮನುಷ್ಯನಿಗೆ ಮುಂದೊಂದೇ ಇರುದಲ್ರಿ ಗುಂಪು ಗುಂಪಾಗ ಹಂಗೆ ನಿಮ್ಮಲ್ಲಿ ಎಲ್ಲವೂ ಇದೆ ಆಡಳಿತ ಸಾಹಿತ್ಯ ಸಂಗೀತ ಜಾನಪದ ಸಂವೇದನೆ ಇವೆಲ್ಲವೂ ಕೂಡ ಒಟ್ಟುಗೂಡಿದೆ ಅಂತ ಜೊತೆಗೆ ನಾಡೋ ಜನವರೆಗೂ ತೆಗೆದುಕೊಂಡು ಹೋಗಿರೋದು ಕನ್ನಡದ ಎಲ್ಲ ಮನಸ್ಸುಗಳ ಪರವಾಗಿ ಅದೊಂದು ಒಳ್ಳೆಯ ಖುಷಿ ಪಡುವಂತಹ ವಿಷಯ ಸಮಗ್ರ ಕನ್ನಡಿಗರ ಕನ್ನಡ ಸಾಹಿತ್ಯದ ಸಂಸ್ಕೃತಿಯ ಆಶೀರ್ವಾದ ಅಂತ ತಿಳ್ಕೊತೀನಿ ನಾವು ಅದು ಈಗ ತಾವು ಧಾರವಾಡದ ನೆಲದಿಂದ ಬಂದವರು ಅನ್ನುವ ನಿಟ್ಟಿನಲ್ಲಿ ಕೇಳೋದಾದರೆ ನಿಮ್ಮ ಶಿಕ್ಷಣ ನಿಮ್ಮ ಕಾಲಘಟ್ಟದ ಗೆಳೆಯರಿರ್ಬೋದು ಗೆಳೆಯರ ಬಗ್ಗೆ ಹೇಳ್ತಾ ಇದ್ರಿ ನಿಮ್ಮ ಕ್ಲಾಸ್ಮೇಟ್ಸ್ಗಳು ಕೂಡ ಅಂದರೆ ನೀವು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಓದುವಾಗ ಹೌದು ನಿಮ್ಮ ಈ ಗೆಳೆಯರ ಬಳಗ ಇದೆಯಲ್ಲ ಹೌದು ಅದು ತುಂಬಾ ವಿಶಿಷ್ಟವಾದ ನೆನಪಿಸ್ಕೊಳ್ಳೋದಾದ್ರೆ ಹೌದು ಅಲ್ಲ ಈಗೂ ಇಲ್ಲ ಅದರ ಒಂದು ಅಗಡಿ ಮಲ್ಲಣ್ಣ ಅಂತ ಅದನ್ನ ಈಗ ಅಲ್ಲಿ ರಾಜು ಪಾವಟೆ ಎ ಬಿ ಪಾಟೀಲ್ ಅವರು ಬಹಳ ಜನ ಅದಾರ ಹಿಂಗೆ ಹೇಳಕ್ ಅಂತಾರೆ ರಾಜು ಮೂಗಿ ಹಾಂ ಸರ್ಜು ಕಾಟ್ಕರ್ ಅಂತೂ ಅವ ಬರಗಾರದ ಹೇಳ್ಬೇಕಂದ್ರೆ ಸರ್ಜು ಕಾಟ್ಕರ್ ಅವನ ಹಾಂ ಈಗ ನಾವು ಬರವಣಿಗೆ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತೀವಿ ಹಾಂ ಅವರು ನಮ್ಮ ಸಮಕಾಲೀನೂ ಹೋದ ನನ್ನ ಆತ್ಮೀಯ ಮಿತ್ರನು ಹೋದವ ಐವತ್ತು ವರ್ಷಕ್ಕಿಂತ ಅವ ಸರ್ಜು ಜನ ಬರ ಇವರೆಲ್ಲ ರಾಜಕಾರಣಿಗಳದಾರ ಆ ಕಾಲದೊಳಗೆ ಇದ್ದವರು ಮಂತ್ರಿಗಳಾಗ್ಯಾರ ಐ ಎಸ್ ಅಧಿಕಾರಿಗಳಾಗ್ಯಾರ ಡಾಕ್ಟರ್ ಈಗ ನಾನು ಈ ಪ್ರಸ್ತುತ ನೆಲಗಟ್ಟಲ್ಲಿ ಹೇಳೋದಾದ್ರೆ ನಿಮ್ಮ ಕಾಲಘಟ್ಟ ಅಂದ್ರೆ ಅವಾಗಿನ ಒಂದು ಹತ್ತು ವರ್ಷ ಹದಿನೈದು ವರ್ಷದ ತಲೆಮಾರು ಏನಂತ ಏನಂತೀವಲ್ಲ ಆ ಬರವಣಿಗೆಗೂ ಮತ್ತು ಇವತ್ತಿನ ಗಟ್ಟಿ ಬರವಣಿಗೆಗೂ ಹೇಗೆ ನೀವು ಒಂದು ತವಲನಾತ್ಮಕ ಯಾವಾಗಲೂ ಗಟ್ಟಿ ಬರಹ ಯಾವಾಗಲೂ ಇದೆ ಜೊಳ್ಳು ಬರಹನು ಯಾವಾಗಲೂ ಇದೆ ಇತ್ತು ಯಾವಾಗಲೂ ಇರ್ತದೆ ಅದು ಗಟ್ಟಿ ಬರಹ ನಿಮ್ಮ ದೃಷ್ಟಿಯಲ್ಲಿ ಬರಹ ಅಥವಾ ಬರವಣಿಗೆ ಏನು ಹೇಗೆ ವ್ಯಾಖ್ಯಾನ ಮಾಡಿ ನಮ್ಮ ನೈಜ ಭಾವನೆಗಳನ್ನು ಅಭಿವ್ಯಕ್ತಪಡಿಸ್ಬೇಕು ಅಕ್ಷರ ರೂಪದಲ್ಲಿ ಇಳಿಸ್ಬೇಕು ಅಂತ ಅದು ಒತ್ತಡ ಬಂತಂದ್ರೆ ಒಂಥರ ಹೆರಿಗೆ ಅದು ಬರಿಬೇಕು ಅಂತ ಅನಿಶ್ಚಿತ ಮಾತ್ರ ಬರಿತೀನಿ ನಾನು ಬರೀಬೇಕು ಅಂತ ಹೇಳಿ ಬರೀಂಗಿಲ್ಲ ನಾನು ಅನ್ಸ್ಬೇಕು ನನಗೆ ತುಡಿತಾ ಬರ್ಬೇಕು ಪ್ರೇರಣೆ ಆಗ್ಬೇಕು ಸ್ಫೂರ್ತಿ ಬರಬೇಕು ಹಂಗ ಬಂದಾಗ ಅಷ್ಟೇ ನಾನು ಈ ಕಳೆದ ಐದಾರು ವರ್ಷದಿಂದ ನಂದು ಒಂದು ಪುಸ್ತಕನೂ ಬಂದಿಲ್ಲ ಆದ್ರೆ ನನಗೆ ಆರು ವರ್ಷದಿಂದ ನಂದು ಒಂದು ಪುಸ್ತಕನೂ ಬಂದಿಲ್ಲ ಅದ್ರ ಬಗ್ಗೆ ನನಗೆ ಸಮಾಧಾನ ಐತಿ ಈ ಹೊಲಾನ ಹಂಗ ಬಿಟ್ಟಿರ್ತಿ ನೋಡ್ರಿ ಬಿಸಿಲಿಗೆ ಇದ್ರ ಸಲುವಾಗಿ ಒಂದು ಪೀಕ್ ತೆಗೆದ್ಮೇಲೆ ಅದು ಫಲವತ್ತತೆ ಹೆಚ್ಚತಿ ಅದರಿಂದ ಬರೆದು 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 ಸಂಖ್ಯೆಯಿಂದ ದೊಡ್ಡ ಆಗದ್ ಬೇಡ ಭಾಳ ಮಂದಿ ನಾನು ಗುಣಮಟ್ಟದ ಬರವಣಿಗೆ ಹೌದು ಗುಣಮಟ್ಟದ ಬರವಣಿಗೆ ಭಾಳ ಮುಖ್ಯ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆಯಾಗಿ ಕಳೆದ ಐದು ವರ್ಷದಿಂದ ಏನೋ ಒಂದು ಬಿಡಿ ಲೇಖನಗಳನ್ನು ಬರ್ದೀನಿ ಹೊರತು ಒಂದು ಹದಿನೈದು ಇಪ್ಪತ್ತು ಕವನ ಒಂದು ನಾಲ್ಕು ಕಥೆ ಅಂತೂ ಒಂದು ಬರೋದಿಲ್ಲ ಆರು ವರ್ಷದಿಂದ ನಾಟಕ ಬರೋದಿಲ್ಲ ಕಾದಂಬರಿನೂ ಇಲ್ಲ ಆದ್ದರಿಂದ ನನಗೆ ಅದು ಒಂಥರ ಒಳ್ಳೇದು ಅನಿಸೈತೆ ಹೋ ಹಂಗಾರೆ ಹೊಲ ಬಿಸಿಲಿಗೆ ಬಿಟ್ಟಿವಿ ಖಾಲಿ ಈಗ ಮುಂದೆ ಫಲವತ್ತಾಗಲಿದು ಅಂಥೇಳಿ ಎಲ್ಲ ಶೇಖರಣೆ ಮಾಡ್ಕೋಬೇಕು ಮತ್ತೊಂದಿಷ್ಟು ಓದಬೇಕು ಓದೋದಕ್ಕೆ ಸ್ವಲ್ಪ ಕಡಿಮೆ ಆಗೈತಿ ಆದರೂ ಬಿಟ್ಟಿಲ್ಲ ನಾನು ಸಾಹಿತ್ಯ ಕೃಷಿಗೆ ಮುಖ್ಯ ಆದರೆ ಕಿವಿಗಳು ಕಣ್ಣುಗಳು ಯಾವಾಗಲೂ ತೆರೆದುಕೊಂಡಿರ್ತಾವ ಸರ್ ತಾವು ಓದಿರೋದು ಇಂಗ್ಲಿಷ್ ಸಾಹಿತ್ಯ ಸಾಹಿತ್ಯ ಮತ್ತೆ ಸೇವೆ ಪ್ರಾರಂಭ ಮಾಡಿದ್ದು ಕಾನೂನು ಅದಾದ ನಂತರ ಆಡಳಿತ ಸೇವೆ ಅದಾದ ನಂತರ ಬರ್ತಿರ ಸಾಹಿತ್ಯಕ್ಕೂ ಜೊತೆಗೆ ಜೊತೆ ಜೊತೆಗೆ ತೆಗೆದುಕೊಂಡು ಇಷ್ಟೆಲ್ಲ ಮಾಡೋಕೆ ನೀಡಿ ನಮಗೆ ನೂರು ಪಟ್ಟು ಸಾಧನೆ ಮಾಡಿದವರು ನೋಡ್ಬೇಕಲ್ಲ ನಾವು ಹ್ಮ್ ಅದೇ ಬಹಳ ದೊಡ್ಡದು ನಮ್ಗಿಂತ ಸಾಧನೆ ಮಾಡಿದರೆ ಲಕ್ಷಾಂತರ ಜನ ಅದಾರಂತ ನನ್ನ ಭಾವನೆ ಅವ್ರನ್ನ ಮಾದರಿಯಾಗಿ ಇಟ್ಕೋಬೇಕು ನಾವು ವಿಶ್ವೇಶ್ವರಯ್ಯ ನೋಡಿ ಕಲಿಬೇಕು ಇಂಜಿನಿಯರ್ ಆಗೋರು ಏನು ನರ್ಸ್ ಆಗೋರು ನೈಟಿಂಗಲ್ಲಿ ಇಟ್ಕೋಬೇಕು ನಮ್ಮ ನರ್ಸಮ್ಮವ್ರನ್ನ ಇಟ್ಕೋಬೇಕು ಸೋಲಗಿತ್ತಿ ನರ್ಸಮ್ಮನ್ನ ಹಂಗೆ ಈಗ ಭಾಳ ಜನ ಸಾಧನೆ ಮಾಡಿದವರು ಅದಾರ ಅವ್ರಿಗೆ ಬೆಳಕಿಗೆ ಬಂದಿಲ್ಲ ಅವರು ಕನ್ನಡಿಗರ ಆಶೀರ್ವಾದದಿಂದ ನಾನು ಇಲ್ಲಿ ಕುಂತೀನಿ ಅದಕ್ಕೆ ನಾನು ಸಾಧನೆ ಗೊತ್ತಾಗೈತೆ ಅಷ್ಟೇ ನಾನು ಯಾಕೆ ಪ್ರಶ್ನೆ ಕೇಳ ಹೌದು ಅದನ್ನೇ ನಾನು ಮಾಡಿಲ್ಲ ಅನ್ನೋದು ನಿಮ್ಮ ದೊಡ್ಡತನ ಅದನ್ನು ನಾವು ಒಪ್ಕೊಳ್ಳೋಣ ಆದರೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಐದು ವರ್ಷಗಳಲ್ಲಿ ಹಲವಾರು ಪ್ರಥಮಗಳನ್ನು ಅದು ಹಳೆಗನ್ನಡದ ಸಾಹಿತ್ಯ ಇರಬಹುದು ದಲಿತ ಸಾಹಿತ್ಯ ಸಮ್ಮೇಳನ ಇರಬಹುದು ಮಹಿಳಾ ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಂತಾರಾಷ್ಟ್ರೀಯ ಹೊರನಾಡ ಇರ್ಬೋದು ನೀವು ಹೊರ ದೇಶದಲ್ಲಿ ಮಾಡಿರುವ ಸಮ್ಮೇಳನ ಇರ್ಬೋದು ಇವೆಲ್ಲ ಸಾಧ್ಯ ಆಗೋಲ್ಲ ಅದು ಅದಕ್ಕೊಂದು ವಿಲ್ ಪವರ್ ಇಚ್ಛಾಶಕ್ತಿ ಅದೆಲ್ಲ ಬೇಕಾಗುತ್ತೆ ಯಾಕಂದ್ರೆ ನೀವು ಪ್ರಥಮಗಳು ಪ್ರಥಮಗಳನ್ನ ಕೂಡಲೇ ನಾನು ಹೇಳ್ತೇನೆ ನಮ್ಮ ತಮ್ಮ ವೀರಣ್ಣ ಐ ಎ ಸಿಗೆ ದೇಶಕ್ಕೆ ನಾಲ್ಕನೇ ರ್ಯಾಂಕ್ ಬಂದ ಐ ಐ ಟಿಗೆ ಫಸ್ಟ್ ರ್ಯಾಂಕ್ ಬಂದವ ಅವ್ನ ಇಂಟ್ರ್ಯೂ ಕೇಳಿದ್ರೆ ಟಾಪ್ ಟೆನ್ ಆದವ್ರಿಗೆ ಇಂಟ್ರ್ಯೂ ಮಾಡ್ತಾರಲ್ಲಿ ಡೈಲಿ ಒಳಗೆ ನಿಮ್ಮ ಪೇರೆಂಟ್ಸ್ಗೆ ಶಾಕಿಂಗ್ ಹ್ಯಾಪಿನೆಸ್ ಇದು ಅಂತ ಕೇಳಿದ್ರಂತವ್ರು ಇವಾಗ ಇಲ್ಲ ಹಂಗೇನಿಲ್ಲ ಖುಷಿ ಖಂಡಿತವಾಗಿ ಆಗಿರ್ತದೆ ಆದರೆ ನೀವು ತಿಳ್ಕೊಂಡಷ್ಟು ಅವರು ಹಾಗೇನು ಶಾಕ್ ಆಗಿರೋದಿಲ್ಲ ಅವ್ರಿಗೆ ಅಂತ ಅಂತ ನಮ್ಮ ಮನೆನೇ ಐ ಎ ಎಸ್ ನಿರ್ಮಾಣ ಮಾಡುವಂಥ ಒಂದು ವರ್ಕ್ಶಾಪ್ ಒಂದು ಕಾರ್ಖಾನೆ ಅದು ಒಂದು ಕಾರ್ಯಾಗಾರ ನಮ್ಮ ಮನೆ ಅಂತ ವಾತಾವರಣ ಐತೆ ನಮ್ಮ ಮನೆಯೊಳಗ ನಮ್ಮ ತಂದೆಯವರಿಗೆ ನಾವು ಹೋಗಿ ಹೆಂಗೆ ಮುಖ ತೋರಿಸ್ಬೇಕು ಅಂತ ನನಗೊಂಥರ ಅಳುಕು ಶುರುವಾಗಿದೆ ಯಾಕಂದ್ರೆ ವೀರಣ್ಣ ಹಿಂದೂಸ್ತಾನಕ್ ನೀವು ಒಂದೇ ರ್ಯಾಂಕ್ ಯಾಕೆ ಬಂದಿಲ್ಲ ಅಂತ ನಮ್ಮ ತಂದೆಯವ್ರಿಗೆ ಕೇಳ್ತಾರ ಏನು ಉತ್ತರ ಕೊಡ್ಬೇಕಂತ ವಿಚಾರ ಮಾಡಕತ್ತೀನಿ ಅಂತ ನಮ್ಮ ತಮ್ಮ ಅವರು ಬಯಸುತ್ತಿದ್ದುದು ಒಂದೇ ಒಂದು ನಮ್ಮ ತಂದೆಯವರು ಏನು ಅಂದ್ರೆ ನಾವು ಯಾವಾಗಲೂ ಬರಬೇಕಾದ ರ್ಯಾಂಕ್ ಒಂದು ಅಷ್ಟೇ ಜೀವನ ಪರ್ಯಂತ ನಮ್ಮ ತಂದೆ ಎರಡನೇ ಹದ ಮಾಡುತ್ತಿದ್ದರು ಒಂದು ಮಕ್ಕಳು ಇನ್ನೊಂದು ಭೂಮಿ ಅದೇ ಮತ್ತೆ ಅದಕ್ಕೆ ನಮ್ಗೆ ಅದು ಈಗ ನಂಬರ್ ಒನ್ ಅಂದ್ರೆ ಹೌದು ನೀವು ನಿಮ್ಮ ಕುಟುಂಬದಲ್ಲಿ ನಂಬರ್ ಒನ್ ಹೌದು ಗಂಡ್ ಮಕ್ಕಳಲ್ಲಿ ಗಂಡ ಒನ್ ಇರೋದರಿಂದ ಜವಾಬ್ದಾರಿಗಳು ಹೌದು ಭಾಳ ಅದು ನನ್ನ ಪ್ರಕಾರ ನಂಬರ್ ಒನ್ ಆಗಿರೋದು ಬಹಳ ಕಠಿಣ ಕೆಲಸ ಒಂಥರ ಸ್ವಾಮಿಗಳು ಆದಂಗೆ ಅದು ಬಹಳ ಗೌರವ ಇರ್ತದೆ ಆದ್ರೆ ಅನ್ ಈಜಿ ಲೈಸ್ ದ ಹೆಡ್ ದ್ಯಾಟ್ ವೇರ್ ಸ್ಕ್ರೌನ್ ಹಿರಿಯನಾದವನಿಗೆ ಮೊದಲನೇ ಗುಣ ತ್ಯಾಗ ಅವಾಗ ಅವನಿಗೆ ಹೆಚ್ಚು ಮರ್ಯಾದೆ ಸಿಗ್ತದೆ ಗೌರವ ಸಿಗ್ತದೆ ಇದು ನಮ್ಮ ತಂದೆಯವರು ತಾಯಿಯವರು ನಮ್ಗೆ ಬೋಧನೆ ಮಾಡ್ತಿದ್ರು ಆದ್ರೆ ಹಂಗೆ ನಡ್ಕೋಬೇಕು ಅಂತ ಹೇಳ್ತಿದ್ರು ಬರೀ ನಮ್ಮ ಅಣತಮ್ಗಳಿಗೆ ಅಷ್ಟೇ ಅಲ್ಲ ನಮ್ಮ ಕುಟುಂಬದ ನಮ್ಮ ಸಂಬಂಧಿಕರು ಹಾಗೂ ಸುತ್ತಮುತ್ತಲಿನ ಜನ ಕೂಡ ನಮ್ಗೆ ಅಣತಮ್ಮರಂಗೆ ಇರಬೇಕು ಅಂತ ಹೇಳಿ ನಮ್ಮನ್ನು ಬೆಳೆಸಿದರು ಅದೇ ನಮಗೆ ಮೊದಲು ಹೇಳಿದ್ನಲ್ಲ ನಿಮಗೆ ಅದರಿಂದ ನಾನು ಹೌದು ಅದು ನಾವು ತ್ಯಾಗ ಮಾಡಿದರೆ ನಾವು ಅವರು ಕಾಳಜಿ ಮಾಡಿದರೆ ಆಟೋಮೆಟಿಕ್ಲಿ ಅವರು ಅವ್ರು ಮಾಡ್ತಾರು ಬಿಡ್ತಾರೆ ತನ್ನ ತಾನೇ ಬರ್ತೈತೆ ಅದು ಮುಂದೆ ಮಾಡೇ ಮಾಡ್ತಾರೆ ನನಗಂತೂ ಮಾಡಿದ್ದಾರೆ ಸೊ ನಾವು ಯಾವುದನ್ನೂ ಆಸೆ ಇಟ್ಕೊಂಡು ಮಾಡಬಾರ್ದು ಮಾಡುವಾಗ ಮಾಡ್ತಾ ಹೋಗಬೇಕು ಮಾಡುವುದು ಮಾಡುವುದು ಮನ ಮುಟ್ಟಿ ಮಾಡುವುದು ಮಾಡುವುದು ತನು ಮುಟ್ಟಿ ಮನ ಮುಟ್ಟಿ ತನು ಮುಟ್ಟದಿದ್ದಡೆ ತನು ಮುಟ್ಟಿ ಮನ ಮುಟ್ಟದಿದ್ದಡೆ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತಾರೇನೆ ಆಮೇಲೆ ಅದು ನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಹಂಗ ನಾ ಮಾಡಿ ಅನ್ಬಾರ್ದು ಈ ನೀವು ಕೇಳಿದ್ರೆ ಅಂದ್ಕುಲ ನಾ ಹೇಳಿದೆ ಅದು ಕರ್ತವ್ಯ ಒಬ್ಬ ಹಿರಿಯಣ್ಣನ ಕರ್ತವ್ಯ ಈಗ ವಚನ ಸಾಹಿತ್ಯ ಪ್ರಭಾವದ ಬಗ್ಗೆ ನಾನು ಕೇಳೇಬೇಕು ಯಾಕೆಂದ್ರೆ ಈಗ ಇಷ್ಟೊಂದು ಸುಂದರವಾಗಿ ವಚನವನ್ನು ಹೇಳಿದರೆ ಸಾಹಿತಿಗಳಾಗಿರೋದ್ರಿಂದ ಈ ಮಾತನ್ನ ಕೇಳ್ತೀವಿ ಯಾಕೆಂದ್ರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ವಚನ ಸಾಹಿತ್ಯ ತುಂಬಾ ತಿಳಿಯಾಗಿ ಹಗುರಾಗಿ ಜನರ ಆಡು ಭಾಷೆಯಾಗಿ ಕನ್ನಡವನ್ನ ತಂದುಕೊಂಟಂತಹ ಸಾಹಿತ್ಯ ಪ್ರಕಾರ ತಮ್ಮ ವಿಚಾರಗಳನ್ನು ಸರಳ ಭಾಷೆಯಲ್ಲಿ ಹೇಳಿದರು ಅವರು ಅದರ ಬಗ್ಗೆ ಹೇಳಿ ನನ್ನ ಪ್ರಕಾರ ವಚನ ಸಾಹಿತ್ಯ ದಾಸ ಸಾಹಿತ್ಯ ಮತ್ತು ಹಳೆಗನ್ನಡ ಸಾಹಿತ್ಯ ಪಂಪರನ್ನರಿಂದ ಹಿಡಿದು ಈ ಕುವೆಂಪು ಬೇಂದ್ರೆ ಕಾರಾಂತ ಗೋಕಾಕರವರೆಗೂ ಅವರಿಗೂ ಕಂಬರವ್ರಿಗೆ ಏನು ಜ್ಞಾನಪೀಠ ಬಂದವು ಎಲ್ಲರವರೆಗೂ ಹಿಡಿದ್ರೆ ಅವರೆಲ್ಲರ ಸಾಹಿತ್ಯವನ್ನು ಓದಿಕೊಂಡು ನಾವು ಬೆಳಿಬೇಕಲ್ಲ ಅದರೊಳಗೆ ವಚನದ ಸಾಹಿತ್ಯ ಹಾಡಲಿಕ್ಕೂ ಬಹಳ ಅದು ಮಲ್ಲಿಕಾರ್ಜುನ ಮನ್ಸೂರಿರ್ಬೋದು ರಾಜಗುರುಗಳಿರ್ಬೋದು ಹಿಂಗೇನು ಹಾಡಿದಾರಲ್ಲ ದಿನ್ನಿ ಅವರು ಈಗ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಬಹಳ ಪುಟ್ಟರಾಜ ಗವಾಯಿಗಳು ಎಷ್ಟು ಚಂದ ಅವಕ ಹಾಡ್ತಾರೆ ಹಿಂದೂಸ್ತಾನಿಯೊಳಗೆ ಹೆಚ್ಚು ಹೆಚ್ಚು ಈಗ ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಕರ್ನಾಟಕ ಸಂಗೀತದಲ್ಲಿ ಹಾಡವರು ಅದರ ಸಂಗೀತ ಪ್ರಭಾವ ನಿಮ್ಮ ಹೌದಾಗಿದೆ ನಮ್ಮ ಹಾಡ್ತಿದ್ರ ಅಂತ ಹೇಳಿದ್ನಲ್ಲ ಅದ್ರೊಳಗೆ ನಾನು ಒಂದು ಹಾಡು ಯಾವಾಗ ಒಂದು ಹಾಡಿಬಿಡ್ಲೇ ಬಿಡ್ಲೇ ಸಿದ್ರಾಮ್ ಅವರು ರಾಗ ಸಂಯೋಜನೆ ಮಾಡಿ ಹಾಡಿದ್ದು ಆರಂಭ ಮಾಡುವೆ ಗುರು ಪೂಜೆ ಗೆಂದು ವ್ಯವಹಾರ ಮಾಡುವೆ

நீ கொடுவே எம் பூத நானும் বলലേను நீ ಕೊಟ್ಟ द्रவேவ நமகல்லதே மொத்தம்தக் கிரியே மாடேனூ நிம்ம சுల్లిங்கே சலிசுவேனும் நிம்மானே கூடல சங்கமதேவ ஆரம்பமாடுவே ಗುರು ಪೂಜೆ ಜಂದು ಹಿಂದೂಸ್ತಾನಿ ನಾನು ಸಿದ್ಧರಾಮ ಜಂಬಲದಿನಿ ಅಂದ ತಕ್ಷಣ ನನ್ನ ಮನಸಲ್ಲಿ ಇದನ್ನ ಹೇಳ ಕೇಳ್ಬಿಟ್ಟಿದೆ ನಾನು ಯಾಕೆಂದ್ರೆ ಅವರ ಬಾ ಕೇಳಿದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಾನು ಭೀಮ್ ಜೋಶಿ ಅವ್ರನ್ನ ಒಮ್ಮೊಮ್ಮೆ ಕೇಳಾಕತ್ತಿರ ಹತ್ತಿರ ಮೂರ್ ಮೂರ್ ತಾಸ್ ಕೇಳ್ತೇನ್ರಿ ತಮ್ಮ ನಾಡೋಜೆ ಅಂದ ತಕ್ಷಣ ನಾಡಿನ ಗುರು ನಾಡಿನ ಪಂಡಿತ ಓಜ ಅನ್ನುವ ಅರ್ಥದಲ್ಲಿ ನಮ್ಮ ಸಾಹಿತ್ಯ ಲೋಕದ ಓಜರಾಗಿ ತಾವು ಹ್ಞೂ ಸಾಹಿತ್ಯ ಆಸಕ್ತರಿಗೆ ಮತ್ತು ಸಾಹಿತ್ಯ ಪ್ರಿಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸಾಹಿತ್ಯ ಆಸಕ್ತರಿಗೆ ಅದರ ಮುಂದುವರ್ಸೊಂಡು ಹೋಗ್ರಿ ಹೆಚ್ಚು ಮಾಡಿಕೊಡ್ರಿ ಅಂತ ಹೇಳ್ತೀನಿ ಓದೋದು ಹೆಚ್ಚಾಗಲಿ ಕನ್ನಡ ಪುಸ್ತಕಗಳನ್ನು ಕನ್ನಡ ಪತ್ರಿಕೆಗಳನ್ನು ಕನ್ನಡ ಆಕಾಶವಾಣಿ ಧ್ವನಿಯನ್ನು ಕೇಳ್ತಾ ಹೋಗಬೇಕು ಕನ್ನಡ ಚಾನೆಲ್ಗಳನ್ನು ನೋಡಬೇಕು ಇದು ಈ ಕೆಲಸ ಮಾಡಬೇಕು ಎಲ್ಲ ಸಾಹಿತ್ಯ ಆಸಕ್ತರು ಅಂತೇಳಿ ಕೇಳ್ಕೊತೀನಿ ಬರೆಯವರಿಗೆ ಹೆಚ್ಚು ಹೆಚ್ಚು ಓದ್ರಿ ನೂರು ಪುಸ್ತಕ ಓದಿದ ಮೇಲೆ ಒಂದು ಪುಸ್ತಕ ಬರೆಯೋಕ್ಕೆ ಶುರು ಮಾಡ್ರಿ ಅಂತ ನಾನು ಯುವಕರಿಗೆ ಹೇಳ್ದೆ ಅಷ್ಟೇ ಅದರೊಳಗಿನ ಒಳ್ಳೆಯ ಅಂಶಗಳನ್ನು ಇಟ್ಟುಕೊಂಡು ನಿಮ್ಮದೇ ಸ್ವಂತದ್ದು ಆನು ಒಲಿದಂತೆ ಹಾಡುವೆನಯ್ಯ ನಿಮಗೆ ಕೇಳಿಲ್ಲವಾಗಿ ಅನ್ನೋದೈತಲ್ಲ ನನ್ನನ್ನು ನಾವು ಬರೀಬೇಕು ಆದರೆ ನಿಮಗೆ ಕೇಳಿಲ್ಲವಾಗಿ ಸಮಾಜಕ್ಕೆ ಕುಟುಂಬಕ್ಕೆ ಅದೆಲ್ಲ ಕೇಡಾಗಬಾರ್ದು ನಮ್ಮ ಬರವಣಿಗೆಯಿಂದ ಅದು ಸಮಾಜಕ್ಕೆ ಲೋಕಾರ್ಪಣೆ ಆದಮೇಲೆ ಅವನ ಜವಾಬ್ದಾರಿ ಇರ್ತತಿ ಲೇಖಕಂದು ಅದನ್ನು ಕೂಡ ಮನುಷ್ಯನಲ್ಲಿ ಇಟ್ಕೋಬೇಕು ಏಯ್ ಅದನ್ನು ನೀವು ಮನುಷ್ಯನಿಗೆ ಇಟ್ಕೊಂಡು ರೀ ಅವನ ಸ್ವಾತಂತ್ರ್ಯ ಖಂಡಿತವಾಗಿ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಸ್ವೇಚ್ಛೆ ಆಗದಿರಲಿ ಲೇಖಕರ ಸಾಹಿತ್ಯ ಅನ್ನೋದರ ಮಾತನ್ನು ಹೇಳಿ ನಾನು ಡಾಕ್ಟರ್ ನಿರ್ಮಲಾ ಎಲಿಗಾರ ಅವರಿಗೆ ಶಶಿಕಾಂತ್ ಮುಮ್ಮಿಗಟ್ಟಿ ಅವರಿಗೆ ಈ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕನ್ನಡ ಪರ ಚಿಂತನೆ ಕನ್ನಡ ಪರ ಆಶಯ ಕನ್ನಡದ ಕಾರ್ಯಕ್ರಮಗಳು ಅದು ಕೂಡ ನಮ್ಮ ಆಶಯನೂ ಇರೋದ್ರಿಂದ ಇದು ನಮ್ಮ ಕೆ ಎಸ್ ನಿಸಾರಮ್ಮದವರ ಒಂದು ಮಾತು ನೆನಪಾಗತ್ತೆ ನಮ್ಮ ಈ ಕನ್ನಡದ ಜಾತ್ರೆ ಏನಿದೆಯಲ್ಲ ಅಲ್ಲ ನುಡಿ ಹಬ್ಬ ಪ್ರತಿದಿನವೂ ಇರುತ್ತೆ ನಮ್ಮ ನಿತ್ಯೋತ್ಸವ ಕೇಳುಗರೆ ಸಾಹಿತ್ಯದ ಅವರ ಜೀವನದ ಬಗ್ಗೆ ಮನುಬಳಗಾರ ಅವರು ಹೇಳಿದರು ಇನ್ನೂ ನೂರಾರು ಪ್ರಶ್ನೆಗಳು ನನ್ನ ಬಿತ್ತಳಕೆಯಲ್ಲಿತ್ತು ಆದರೆ ಸಮಯ ಸಾಕಾಗ್ತಾ ಇಲ್ಲ ಕನ್ನಡ ಪರ ಮನಸ್ಸುಗಳಿಗೆ ಅವರು ಉಪಯುಕ್ತವಾದಂತಹ ಮಾಹಿತಿಯನ್ನು ನೂರು ಓದಿ ಕೊನೆಯದಾಗಿ ಒಂದು ಬರೀರಿ ಅನ್ನುವ ಮಾತಿನೊಂದಿಗೆ ನಮ್ಮ ಸಾಹಿತ್ಯ ಗುರು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಉಪಯುಕ್ತ ಮಾಹಿತಿ ಅನುಭವ ಆಶಯಗಳನ್ನು ಹಂಚಿಕೊಂಡಂತಹ ನಾಡೋಜ ಬಳಗಾರವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ಇದುವರೆಗೆ ಕ್ಷಿತಿಜ ಲಿಟ್ರರಿ ಗುರು ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ ಅತಿಥಿಗಳು ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾ ಎಂ ಮನು ಬಳಿಗಾರ್ ಅವರು ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ನಿರ್ಮಾಣ ಡಾ ನಿರ್ಮಲಾ ಸಿ ಎಲಿಗಾರ್ ಸಂಕಲನ ನಂದನ್ ಕುಮಾರ್ ಎಲ್ಒ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು